ಪ್ರವೀಣ್ ಸರ್ ಇವಾಗ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಜೊತೆ ಲೈವ್ ಅಲ್ಲಿ. ಕಾಣಿಸ್ತಾ ಸರ್ ಇದೆಯಾ? ಕೇಳಿಸ್ತಾ ಇದೆ ಸರ್. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ? ನಮಸ್ಕಾರ. ಲಾಕ್ ಚೆನ್ನಾಗಿ. ಲಾಕ್ಡೌನ್ ಟೈಮಲ್ಲಿ ಹೆಂಗ್ ನಡೀತಾ ಇದೆ ನಿಮ್ಮ ಕೆಲಸಗಳೆಲ್ಲ? ತುಂಬಾ ಬಿಸಿ ಇದ್ರಿ ಲಾಕ್ಡೌನ್ ಅಲ್ಲಿ ಬಟ್. ಲಾಕ್ ಆಗಿ ಕುತ್ಕೊಂಡಾಯ್ತು, ಸ್ವಲ್ಪ ಅದರಿಂದ ಡೌನ್ ಆಗೂ ಆಯ್ತು. ಓಕೆ ಓಕೆ. ಸೊ ಆ ಬಿಸಿ ಸ್ಕೆಡ್ಯೂಲ್ ಅಲ್ಲೂ ನಮ್ಗೆ ಅಪರ್ಚುನಿಟಿ ಕೊಟ್ಟು ಈ ತರ ಮಾಡೋಣ ಅಂತ ಹೇಳಿದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ನನಗೆ ಇದೊಂದು ಅವಕಾಶ ಏನಪ್ಪಾ ಅಂದ್ರೆ, ಮುಖ್ಯವಾಗಿ ಮೊದಲನೇದಾಗಿ ಹೇಳ್ತೀನಿ, ನನಗೆ ಟ್ವಿಟ್ಟರ್ ಬಂದಾಗಿಂದ ಶಿವ ಅಡ್ಡ ನನ್ನ ಫೇವರೇಟ್ ಅಕೌಂಟ್ ಅದು. ಓಕೆ, ಥ್ಯಾಂಕ್ ಯು ಸರ್. ಯಾಕಂದ್ರೆ ಅದು ಒಂದು ಸಾಧಾರಣ ಜನ ಮಾಡ್ತಾರೆ ಅನ್ಸಲ್ಲ, ಒಂದು ಬುದ್ಧಿವಂತಿಕೆಯ ಒಂದು ಏನಂತಾರೆ, ಇಟ್ಸ್ ಡೆಡಿಕೇಟೆಡ್ ಟು ರಾಜ್ಕುಮಾರ್ ಫ್ಯಾಮಿಲಿ, ಎಸ್ಪೆಷಲಿ ಟು ಡಾಕ್ಟರ್ ಶಿವರಾಜ್ಕುಮಾರ್. ಆಮೇಲೆ ಹೊಸ ಹೊಸ ಚಿತ್ರಗಳು, ಅನ್ನು ಎಲ್ಲೂ ಸಿಗದಿರುವಂತ ಚಿತ್ರಗಳು, ಇದನ್ನೆಲ್ಲ ನೋಡಿ ಬಹಳ ಖುಷಿ ಪಟ್ಟಿದ್ದೀನಿ. ಸೊ ದಟ್ಸ್ ಮೈ ಫೇವರೇಟ್ ಚಾನಲ್ ಟ್ವಿಟರ್. ಇನ್ಸ್ಟಾದಲ್ಲೆಲ್ಲ ಗೊತ್ತಿಲ್ಲ ನನಗೆ, ನೋ ಐ ಆಮ್ ಫಾಲೋಯಿಂಗ್ ಯು. ಎಲ್ಲಿ ಸರ್, ಅದಕ್ಕೆ ಸ್ವಲ್ಪ ನನಗೂ ಕನ್ಫ್ಯೂಸ್ ಆಯ್ತು, ಎಲ್ಲಿ ಏನಾದ್ರೂ ಇದಾಯ್ತಾ ಅಂದ್ಬಿಟ್ಟು. ಸರಿ, ಅದಕ್ಕೆ ಎಂಡ್ ಮಾಡ್ಬಿಟ್ಟು ಮತ್ತೆ ಇವಾಗ ಸ್ಟಾರ್ಟ್ ಮಾಡ್ದೆ. ಸೊ ಇವಾಗ ನೀವು ಸಿಕ್ಕಿದ್ರಿ. ಸರಿ ಸರ್. ಸರ್, ಇವತ್ತು ಸ್ಪೆಷಲ್ ಏನಂತ ನಿಮಗೆ ಚೆನ್ನಾಗಿ ಗೊತ್ತಿದೆ, 25 ಇಯರ್ಸ್ ಆಫ್ ಅ ಗೇಮ್ ಚೇಂಜರ್ ಮೂವಿ ನಾವು ಇವತ್ತು ಮಾತಾಡ್ತಾ ಇದೀವಿ. ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಅದು ಯಾವ ತರ ಇತ್ತು, ಅದು ಏನ್ ಇದೆ ಇವತ್ತಿಗೂ, ಆ ಜೋಶ್ ಏನಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಸೊ ನೀವು ಕಂಡಂತ ಓಂ ಬಗ್ಗೆ ಮಾತಾಡೋಣ ಅಂದ್ಬಿಟ್ಟು ತುಂಬಾ ಆಸೆ ಪಟ್ಟು ಬಂದಿದೀವಿ. ಸೊ ನಿಮ್ಮ ಆನ್ಸರ್ಸ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಸರ್. ಏನಂದ್ರೆ ಓಂ ಬಗ್ಗೆ ಮಾತಾಡ್ಬೇಕಾದ್ರೆ ಶಿವಣ್ಣ ಅವರಿಗಾಗ್ಲಿ, ಉಪೇಂದ್ರ ಅವ್ರಿಗಾಗ್ಲಿ ತುಂಬಾ ಜನ ಕೇಳ್ಬಿಟ್ಟಿದ್ದಾರೆ ಕ್ವಶನ್ಸ್ ಅವ್ರಿಗೆ, ಮತ್ತೆ ಅವರು ಎಲ್ಲ ಹೇಳಿದ್ದಾರೆ. ಬಟ್ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ, ನಿಮ್ಮ ಪರ್ಸ್ಪೆಕ್ಟಿವ್ ಅಲ್ಲಿ ಓಂ ಚಿತ್ರದ ಬಗ್ಗೆ ತಿಳ್ಕೋಬೇಕು ಅಂತ ನಮಗ್ ತುಂಬಾ ಆಸೆ ಇತ್ತು. ಸೊ ಅದಕ್ಕೋಸ್ಕರ ಸರ್, ಫಸ್ಟ್ ಸಮ್ ನೆಟ್ವರ್ಕ್ ಪ್ರಾಬ್ಲಮ್ ಅವ್ರ ಕಡೆಯಿಂದ, ಮತ್ತೆ ಬರ್ತಾರೆ. ಸರ್, ಓಕೆ ಸರ್. ಓಂ ಚಿತ್ರ ಶುರು ಆಗೋದಕ್ಕಿಂತ ಮುಂಚೆ, ಅಂದ್ರೆ ಈ ಅಣ್ಣವರ ಕುಟುಂಬಕ್ಕಾಗ್ಲಿ ಅಥವಾ ಶಿವಣ್ಣ ಅವ್ರ ಇದಕ್ಕೆ ಎಂಟ್ರಿ ಕೊಡೋದಕ್ಕಾಗ್ಲಿ, ಅದಕ್ಕಿಂತ ಮುಂಚೆಯಿಂದ ನೀವು ಓಂ ಜೊತೆ ಅಸೋಸಿಯೇಟ್ ಆಗಿದ್ದವರು. ಸೊ ನಿಮ್ಮ ಮತ್ತೆ ಉಪೇಂದ್ರ ಅವರ ಇಂಟರಾಕ್ಷನ್ ಬಗ್ಗೆ ಸ್ವಲ್ಪ ನಮ್ಗೆ ಹೇಳಿ ಸರ್. ಅಂದ್ರೆ ಇವಾಗ ಇನ್ನೂ ಅಣ್ಣವ್ರ ಫ್ಯಾಮಿಲಿ ಬಂದಿಲ್ಲ ಆ ಚಿತ್ರದ ಬಗ್ಗೆ, ಅಂದ್ರೆ ಇನ್ನೂ ಅಪ್ರೋಚ್ ಮಾಡ್ಬೇಕು ಅನ್ನೋ ತರದ್ರಲ್ಲಿ ಇರ್ತಾರೆ ಉಪೇಂದ್ರ ಅವರು, ಶಿವಣ್ಣನ್ ಸಿನಿಮಾ ಮಾಡ್ಬೇಕು ಅಂತ ಹೇಳಿ ಈ ಕಾನ್ಸೆಪ್ಟ್ ಇಟ್ಕೊಂಡು. ಸೊ ಅವಾಗ ನಿಮ್ಗೆ ಉಪೇಂದ್ರ ಅವರು ಬಂದಾಗ, ಸೊ ನಿಮ್ಮ ಇಂಟರಾಕ್ಷನ್ ಏನಿತ್ತು ಸರ್? ಅಂದ್ರೆ ಅವರು ಯಾವ ತರ ಇದ್ ಮಾಡಿ, ಯಾಕಂದ್ರೆ ಆಬ್ವಿಯಸ್ಲಿ ನೀವು ಆ ಟೈಮಲ್ಲಿ ಇದ್ದಿದ್ರಿಂದ ಇನ್ನು ಶಿವಣ್ಣ ಅವರಿಗಾಗ್ಲಿ, ಅಣ್ಣವ್ರ ಬ್ಯಾನರಿಗಾಗ್ಲಿ, ಅಥವಾ ಅವ್ರ ಸಿನಿಮಾ ಮಾಡ್ಬೇಕನ್ನೋದಾಗ್ಲಿ ಏನೂ ಇರಲ್ಲ. ಉಪೇಂದ್ರ ಅವ್ರ ಹತ್ರ ಕಾನ್ಸೆಪ್ಟ್ ಇರುತ್ತೆ, ಅವ್ರು ಇಟ್ಕೊಂಡು ಇಲ್ಲ ನಾನು ಶಿವಣ್ಣಂಗೆ ಸಿನಿಮಾ ಮಾಡ್ಲೇಬೇಕು ಅನ್ನೋದು ಅವ್ರ ಮೈಂಡ್ ಅಲ್ಲಿ ಇರುತ್ತೆ. ಸೊ ಆ ಟೈಮ್ ಅಲ್ಲಿ ನೀವು ಉಪೇಂದ್ರ ಅವ್ರ ಜೊತೆ ನಡೆದಂತ ಒಂದು ಕಾನ್ವರ್ಸೇಷನ್ಸ್ ಬಗ್ಗೆ ನಮ್ ಜನಕ್ಕೆ ಸ್ವಲ್ಪ ಹಂಚ್ಕೊಳ್ಳಿ ಸರ್. ಏನಾಯ್ತು, ನನ್ನ ಹನುಮಾನ್ ನಗರ್ ನನ್ನ ಸ್ಟುಡಿಯೋ ಇತ್ತು, ಅಲ್ಲಿ ಪಕ್ಕದಲ್ಲೇ ಒಂದ್ ಎರಡು ಮೂರು ರೋಡ್ ಆ ಕಡೆ ಉಪೇಂದ್ರ ಒಂದು ಆಫೀಸ್ ಮಾಡ್ತೀವಿ. ನಾವೆಲ್ಲ ತುಂಬಾ ಹೋಗೋ ಬರೋ ಫ್ರೆಂಡ್ಸ್. ಸ್ಕ್ರಿಪ್ಟ್ ಅಂದ್ರೆ ಹೊಡೆದಾಡೋಷ್ಟು ಜಗಳಗಳು ಸಿಲ್ಸಿರಲಿಲ್ಲ. ಅದೇ ಇದೇ ಕಚಿಲ್ವಾಗಿ ತಪ್ಪ ತರ ಮಾಡಿದ್ದೆ, ಈ ತರ ಮಾತಾಡ್ಕೊಂಡೆ, ಒಂಥರ ಡಿಗ್ನಿಫೈಡ್ ಆಗಿ ಎಲ್ಲ ಡಿಸ್ಕಷನ್ಸ್ ಇರ್ಲಿಲ್ಲ ಅವಾಗ. ಉಪೇಂದ್ರದ ಏನಾಯ್ತು, ಉಪೇಂದ್ರ ತರಲೆ ನನ್ನ ಮಗ ಮಾಡ್ರೆ ಫಸ್ಟ್, ಅದಾದ್ಮೇಲೆ ಅದ್ರ ನಾನು ಆಕ್ಟ್ ಕೂಡ ಮಾಡಿದೆ. ಅವಾಗ ಇನ್ನೂ ಅಷ್ಟು ಹತ್ರ ತುಂಬಾ ಫ್ರೆಂಡ್ಶಿಪ್ ಆಗಿ ಇನ್ನೂ ಇನ್ನಷ್ಟು ಡೆವಲಪ್ ಆಯ್ತು. ಇದಾದ್ಮೇಲೆ ಏನಾಯ್ತು, ಉಪೇಂದ್ರಂಗೆ ನೋಡಿ, ಗಾಂಧಿನಗರ ಇದೆಯಲ್ಲ ನಮ್ಮ, ಅಂದ್ರೆ ಒಂದು ಸಿಸ್ಟಮ್ ಇದೆಯಲ್ಲ, ಉಷ್ಟು ತುಂಬಾ ಹಿಟ್ ಆಗಿತ್ತು, ಒಳ್ಳೆ ಪಾಪ್ಯುಲರ್ ಆಗಿತ್ತು, ಜನಪ್ರಿಯ ಇತ್ತು. ನೋಡಿ, ತಕ್ಷಣ ಉಪೇಂದ್ರಂಗೆ ಒಳ್ಳೆ ಆಫರ್ಗಳನ್ನು ತರಲಿಲ್ಲ. ಯಾಕಂದ್ರೆ ಇಲ್ಲಿ ಏನಾಗುತ್ತೆ, ಇಂಡಸ್ಟ್ರಿ ಎಷ್ಟೇ ಗೆದ್ರು ನೋಡೋಣ, ಇನ್ನೂ ಒಂದೆರಡು ಸಿನಿಮಾ ಆಗ್ಲಿ, ಏನೋ ಬೈ ಚಾನ್ಸ್ ಗೆದ್ದಿರ್ಬೋದು, ಈ ತರದ ಭಾವನೆಗಳು ತುಂಬಾ ಇದೆ. ಯು ಹ್ಯಾವ್ ಟು ಪ್ರೂವ್ ಎ ಲಾಟ್ ಇಟ್ಸ್ ಇಂಡಸ್ಟ್ರಿ ಬಂದ್ಮೇಲೆ, ನಾನು ಅದನ್ನ ಪದೇ ಪದೇ ಮಾಡಿ ತೋರಿಸಬೇಕಾದ ಅವಶ್ಯಕತೆ ಇರೋ ತಾತರ ಇರುವಾಗ ಉಪೇಂದ್ರ ಏನಾಯ್ತು, ಒಂದು ಆವರೇಜ್ ಫಿಲ್ಮ್ಸ್ ಎಲ್ಲ, ಲೋ ಬಜೆಟ್ ಫಿಲ್ಮ್ಸ್ ಅಥವಾ ಏನೋ ಒಂದ್ ಇತರನೇ ಬರ್ತಾ ಇತ್ತು. ತುಂಬಾನೇ ಅಪ್ಸೆಟ್, ಅದು ಇಷ್ಟೊಳ್ಳೆ ಹಿಟ್ ಕೊಟ್ಟಿದ್ದೀನಿ, ಚೆನ್ನಾಗಿದೆ, ಇವಾಗ ಏನ್ ಮಾಡೋದು. ಆಕ್ಚುಲಿ ಈ ಓಂ ಕತೆಗೆ ಸತ್ಯ ಅಂತ ಹೆಸರಿಟ್ಟಿರ್ಬೋದು,
ಅಂತ ಟೈಟಲ್ ಇತ್ತು. ಅದು ಬೇರೆಯವ್ರಿಗೆ ಯಾರಿಗೂ ಮಾಡೋಣ ಅಂತೆಲ್ಲ ಫಸ್ಟ್ ರೆಡಿ ಆಗಿತ್ತು. ಅದಾದ್ಮೇಲೆ ಏನಾಯ್ತು, ಉಪೇಂದ್ರಗೆ ಅನ್ನಿಸ್ತು, ಅವಾಗ ನಾನು ರಾಜ್ಕುಮಾರ್ ಫ್ಯಾಮಿಲಿ ತುಂಬಾ ಕ್ಲೋಸ್ ಆಗಿದ್ದೆ, ರೂಪ ತರ ಮೇಲೆ ವರ್ಕ್ ಮಾಡ್ತಾ ಇದ್ದೆ. ಅವಾಗ ಏನಾಯ್ತು, ಹೇ ಇದನ್ನ ಈ ಕಥೆನ ಶಿವಣ್ಣ ಮಾಡಿದ್ರೆ ಸೂಪರ್ ಆಗಿರುತ್ತೆ, ಒಂದ್ಸಲ ಅಮ್ಮಂಗೆ ಹೇಳಿ ನೋಡ್ತೀಯಾ, ಶಿವಣ್ಣಗೆ ಹೇಳಿ ನೋಡ್ತೀಯಾ ಅಂದ್ರೆ ಈ ಕತೆ ಒಂದ್ಸಲ ಕೇಳ್ಬಿಡ್ಲಿ ಏನಾದ್ರು ಮಾಡಿ ಅಂತ ಹೇಳ್ದ ಮನುಷ್ಯ. ಅವಾಗ ಆಕ್ಚುಲಿ ಏನಾಯ್ತು ಅಂದ್ರೆ ನೋಡಿ, ಅವತ್ತು ಅಲ್ಲಿ ಪಾರ್ಕ್ ಇದೆ ಗವಿಪುರಂ, ಅಲ್ಲಿ ಹೋಗಿ ಕುತ್ಕೊಂಡು ಮಾತಾಡಿದ್ವಿ ಈ ವಿಷಯ. ನಮ್ಗೆಲ್ಲ ಏನಂದ್ರೆ, ನಾವು ಒಂದಷ್ಟು ಜನ ಇದ್ವಿ ಉಪೇಂದ್ರನ್ ಫ್ರೆಂಡ್ಸ್, ನಾನು, ಡಾಕ್ಟರ್ ಜನಾರ್ದನ್, ಬಾಬು, ತುಂಬಾ ಜನ, ಮುರಳಿ, ಕುಮಾರ, ಒಂದು ಬಂಚ್ ಆಫ್ ಪೀಪಲ್. ಎಲ್ಲರಿಗೂ ಏನಂದ್ರೆ, ಉಪೇಂದ್ರ ಈಸ್ ವೆರಿ ಟ್ಯಾಲೆಂಟೆಡ್ ಅಂತ ಗೊತ್ತು, ನಿಮ್ಗೆ ಒಂದ್ ಒಳ್ಳೆ ದಾರಿ ಸಿಗ್ತಾ ಇಲ್ವಲ್ಲ, ಒಂದ್ ಒಳ್ಳೆ ಅವಕಾಶ, ಒಂದು ಓಪನ್ ಅಪ್ ಆಗೋದಕ್ಕೆ ಆಗ್ತಿಲ್ವಲ್ಲ ಅಂತಕೊಂಡು ಇದ್ದೇ ಇತ್ತು. ಉಪೇಂದ್ರ ಚೆನ್ನಾಗಿ ಬೆಳಿಬೇಕು ಅಂತ ಪ್ರತಿಯೊಬ್ಬರಿಗೂ ಇತ್ತು, ಯಾಕಂದ್ರೆ ಈಸ್ ವೆರಿ ವೆರಿ ಟ್ಯಾಲೆಂಟೆಡ್ ಅಂತ ಮಾತಲ್ಲೇ ಗೊತ್ತಾಗ್ತಾ ಇತ್ತು. ಅವಾಗೇನಾಯ್ತು, ಆ ವಿವಿಪುರಂ ಪಾರ್ಕ್ ಹೋದಾಗ ಅವನು ಆ ಈ ವಿಷಯ ಹೇಳ್ಬೇಕಾರೆ, ಈ ತರ ಆಯ್ತಲ್ಲ, ಈ ತರ ಯಾವ್ದು ಸರಿಯಾಗಿ ಬರ್ತಾ ಇಲ್ಲ ಅಂದ್ರೆ ಅವ್ನು ಗಡುವೆ ಬಂದು, ಎಷ್ಟು ಕಷ್ಟಪಟ್ಟು ಏನೇ ಸಿನಿಮಾ ಮಾಡೋದು, ಇಲ್ಲಿ ಗುರುತಿಸೋರೇ ಇಲ್ಲ, ಆತರ ರಾಜ್ಕುಮಾರ್ ಪ್ಯಾರನ್ ಮಾಡಿದ್ರೆ ಒಂದು, ಬಟ್ ಅವ್ರದ್ದೇನಂದ್ರೆ ಡಿಸ್ಟ್ರಿಬ್ಯೂಷನ್ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ಆಮೇಲೆ ಶಿವಣ್ಣನ್ ಸಿನಿಮಾ ಅಂದ್ರೆ ಶಿವಣ್ಣ ಆಗ್ಲೇ ಸ್ಟಾರ್, ಬರ್ಬೇಕಾದ್ರೆ ಹ್ಯಾಟ್ರಿಕ್ ಇವ್ರು ಹಾಕೊಂಡು ಬಂದ್ಬಿಟ್ರು, ಯಾಕಂದ್ರೆ ಶಿವಣ್ಣನ್ ರೇಂಜ್ ಬೇರೆ ಇತ್ತು. ಈ ಕಥೆನ ಶಿವಣ್ಣನ್ ಹೊಸದು, ಇದನ್ ಮಾಡಿದ್ರೆ ಶಿವಣ್ಣ ಒಂಥರ ಬೇರೆ ಒಂದು ಡೈಮೆನ್ಷನ್ ತರ ನೋಡ್ತಾ ಇದ್ರ, ಬಹಳ ಇಷ್ಟಪಡ್ತಾರೆ, ಮಾತಾಡ್ತೀಯ ಅಂತ ಅಂತೇಳಿ. ನನಗೆ ನನಗೂ ಅವಳು ಬಂದ್ಬಿಡ್ತು, ಯಾಕಂದ್ರೆ ಆತರ ಒಂಥರ ಗಟ್ಟಿಯಾಗಿ ತಪ್ಕೊಂಡು ಹತ್ಬಿಟ್ಟು ಇದ್ರು ಅವತ್ತು, ಇಲ್ಲ ಕಡೆ ಏನಾದ್ರು ಮಾಡಿದೀನಿ, ಹೆಂಗಾರ ಮಾಡಿ ಇದನ್ ಸಿನಿಮಾ ಆಗೋದು, ನಾನು ನನ್ನ ಕೈಲಾದಷ್ಟು ಪ್ರಯತ್ನ ಪಡ್ತೀನಿ ಅಂತ ಅವ್ನ್ ಪ್ರಾಮಿಸ್ ಮಾಡಿ ಅವಾಗ ಹೇಳ್ದ. ಅವ್ನ ಚೆನ್ನಾಗಿ ನೆನಪ ಇದೆ ನನ್ಗೆ, ನನ್ನವರು ಅಂತ ಅನ್ಕೊಂಡವರೆಲ್ಲ ಎಷ್ಟೋ ದೂರ ತಿಂದ್ಲು, ಆಮೇಲೆ ಬಂದೆ ಇಲ್ ಮಧ್ಯ ಅಂತ ತುಂಬಾ ಎಮೋಷನಲ್ ಆದ ಉಪೇಂದ್ರ. ಇದಾದ್ಮೇಲೆ ಏನಾಯ್ತು, ನಾನು ಪಾರ್ವತಮ್ಮರ್ ಹೇಳಿದೆ. ಆಮೇಲೆ ಅಷ್ಟೊಂದು ಕತೆ ಎಲ್ಲ ಗೊತ್ತು, ಕತೆ ಹೆಂಗಂದ್ರೆ ಈ ಡಿಸ್ಕಷನ್ ಹೆಂಗ್ ಗೊತ್ತಾ ಅಲ್ಲಿ ಫಸ್ಟ್ ಇನ್ನೂ ನೋಡಿ ನಂಗೆ ತಲೆಲೆ ಕೂತಿದೆ, ಟಾಪ್ ಆ್ಯಂಗಲ್ ಶಾಟ್ ಬ್ಯಾಂಗ್ಳೂರ್ ಡಿಸಾಲ್ವ್ ಟು ನೈಟ್ ಎಫೆಕ್ಟ್, ಅದೆಲ್ಲ ಆಯ್ತಲ್ಲ ಮುಂದೆ ಹೇಳ್ರಪ್ಪ, ಇಲ್ಲ ಇಲ್ಲ ಇರೋ ಬಿಗಿನಿಂಗ್ ಇಂದ ಹೇಳ್ತೀನಿ ಅಂತ ಅಂದ್ರೆ ಡಿಸ್ಟರ್ಬ್ ಮಾಡಬಾರ್ದು ಉಪೇಂದ್ರ ಮಧ್ಯ, ನಾನು ಹೇಳ್ತೀನಿ ಕೇಳ ಲೈನ್ ಅಂತ ಹೇಳಿದ್ರೆ ಮತ್ತದೇನೆ ಟಾಪ್ ಆ್ಯಂಗಲ್ ಶಾಟ್ ಬ್ಯಾಂಗ್ಳೂರ್ ಸಿಟಿ ಡಿಸಾಲ್ವ್ ಟು ನೈಟ್ ಎಫೆಕ್ಟ್ ಅಂತ ಹಿಂಗ್ ಶುರು ಆಗುತ್ತೆ. ಸರಿ ಕುದೊಂದು ಕೇಳೋದು, ಈ ತರ ಕುದೊಂದು ಕೇಳಿದ್ರೆ ಒಂದೊಂದೇ ಒಂದ್ ಕತೆ ತುಂಬಾ ಚೆನ್ನಾಗಿತ್ತು. ಸರಿ ಇದು ಒಂದು ಲೈನ್, ಅದನ್ನ ಶಿವಣ್ಣಂಗೆ ಹೇಳ್ಬೇಕು ಅಂತ ಅಮ್ಮಂಗೆ ಹೇಳಿದ್ರಪ್ಪ, ಈ ತರ ಉಪೇಂದ್ರ ಒಳ್ಳೆ ಸಿನಿಮಾ ಹೇಳಿಬಿಟ್ಟು ಶಿವಣ್ಣ ಒಂದ್ಸಲ ಕೇಳಲಿ ಅಂತ ಆಸೆ ಪಡ್ತಾ ಇದ್ರು, ಮೀಟಿಂಗ್ ಅರೇಂಜ್ ಮಾಡೋಕ್ಕಾಗುತ್ತ ಆಯ್ತು ಕೊಡೋ, ನಾನು ಶಿವಣ್ಣಂಗೆ ಹೇಳ್ತೀನಿ ಅಂತ ಹೇಳಿದ್ರು. ಅದಾದ್ಮೇಲೆ ಒಂದ್ ಎರಡು ದಿವಸದಲ್ಲಿ ಅಮ್ಮನೇ ಫೋನ್ ಮಾಡಿ ಹೇಳಿದ್ರು, ಒಂದ್ ಕೆಲಸ ಮಾಡು ಆಫೀಸ್ ಬಾ ಅಂದ್ರೆ, ಅವಾಗ ಏನೋ ಕೆಲಸ ಹಾಗೆ ಬಂದ ಹೇಳಿದ್ರು. ಆದ್ರೆ ಶಿವಣ್ಣಂಗೆ ಹೇಳಿದ್ವಿ ಕಡೆ ಒಂದ್ ಕೆಲಸ ಮಾಡಿ ಯಾವ್ದೋ ಒಂದ್ ಡೇಟ್ ಹೇಳಿದ್ರು, ಬಂದು ಮನೆಗೆ ಬಂದ್ಬಿಡಕ್ ಹೇಳು, ಕಾಫಿ ಗಿಫಿ ಕುಡಿದು ಸ್ಟೋರಿ ಡಿಸ್ಕಷನ್ ಏನು ಅಂತ ಅಲ್ಲಿ ಮಾಡ್ಬೋದು. ನಾನು ಹೇಳಿದೆ ಉಪೇಂದ್ರ ಈ ತರ ಮನೆ ಕರ್ದಿ ಹಾಕೊಂಡು ಹೋಗ್ಬಿಟ್ಟು ಕತೆ ಹೇಳೋಣ ಇವಾಗ ಅಂತ ಫುಲ್ ಜೋಶ್ ಅವಾಗ. ಎಸ್ ಅದೇನು ಕೇಳೋದಕ್ಕೆ ಫಸ್ಟ್ ಹೆಜ್ಜೆ ಮುಂದೋಗಾಯ್ತಲ್ಲ. ಸರಿ ಅವಾಗ ಉಪೇಂದ್ರ ಎಲ್ಲ ಒಂದ್ ಕೆಲಸ ಮಾಡೋಣ, ಆಫೀಸ್ಗೆ ಬರಕ್ ಹೇಳ್ತೀವಿ, ಆಫೀಸ್ ಅಲ್ಲೇ ಹೇಳ್ಬಿಡ್ತೀನಿ ಅಂತ. ಮನೆಗೆ ಹೋಗೋಣ ಆರಾಮ ಕೂತ್ರ ಮಾತಾಡ್ಬೋದಂತ, ಇಲ್ಲ ಇಲ್ಲ ಆಫೀಸ್ಗೆ ಬಂದ್ರೆ ಬೆಟ್ರು ಅಂತ. ಏನಕ್ಕೇನು ಓದಿಲ್ಲ, ಸರಿ ಆಯ್ತಪ್ಪ ಕೇಳಿ ನೋಡ್ತೀನಿ ಅಂತ. ಆಮೇಲೆ ಅಮ್ಮಂಗೆ ಹೇಳಿದೆ, ಅಮ್ಮ ಆಫೀಸ್ಗೆ ಶಿವಣ್ಣ ಬಂದ್ರೆ ಅಲ್ಲೇ ಕುತ್ಕೊಂಡು ಮಾತಾಡ್ಬೋದು ಅಂತ ಉಪೇಂದ್ರ, ಅದಕ್ಕೆ ಆಫೀಸ್ಗೆ ಕರೀಲ ಅಂತ, ಮನೆಗೆ ಬರ್ಬೋದಲ್ಲ ಅಂದ್ರು. ಸರಿ ಬಿಡು ನಾನು ಶಿವಣ್ಣಂಗೆ ಬರಕ್ ಹೇಳ್ತೀನಿ ಅಂತ ಇನ್ನೊಂದು ಡೇಟ್ ಫಿಕ್ಸ್ ಆಯ್ತು. ಆವತ್ತು ಶಿವಣ್ಣ ಬಂದ್ರು. ಇಲ್ಲಿ ಮಜಾ ನೋಡಿ ಏನಪ್ಪ ಅಂದ್ರೆ, ಉಪೇಂದ್ರ ಫುಲ್ ಕತೆ ಹೇಳಿದೆ, ನೋಡಪ್ಪ ಶಿವಣ್ಣ ತುಂಬಾ ಬ್ಯುಸಿ ಸ್ಟಾರ್ ಅವಾಗ ಹೇಳಿದೆ, ಒಂದು 10-15 ನಿಮಿಷದಲ್ಲಿ ಕತೆ ಹೇಳ್ಬಿಡು. ಈಗ ನಮ್ಗೆ ಹೇಳ್ದಂಗೆ ಈಗ ಹೇಳಿದ್ರೆ ತುಂಬಾ ಲೆಂತಿ ಆಗ್ಬೋದು, ಅಂದ್ರೆ ಅಷ್ಟು ಪೇಷನ್ಸ್ ಇದೆಯಲ್ಲೋ ಗೊತ್ತಿಲ್ಲ ಶಿವಣ್ಣವ್ರಿಗೆ, ಯಾಕಂದ್ರೆ ಬ್ಯುಸಿ ಇರ್ತಾರೆ, ಮೊದಲೇ ಒಂದು ಅರ್ಧ ಗಂಟೆ ಅಂತ ಫ್ರೀ ಮಾಡ್ಕೊಂಡ್ ಬರ್ಬೋದು, ಸೊ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಬಿಡು ಅಂತ ಹೇಳಿದೆ. ಆ ಓಕೆ ಓಕೆ ಅಂದ್ಬಿಟ್ಟು ಹೇಳ್ದೆ. ಸರಿ ಅಲ್ಲಿಂದ ಒಂದು ರಫ್ ಆಗೋದು ನೀಟಾಗಿ ಒಂದು ಕತೆ ಲೈನ್ ಹೇಳ್ಬಿಟ್ಟೆ ಉಪೇಂದ್ರ. ಹೇಳಿದ ತಕ್ಷಣ ಶಿವಣ್ಣ ರಿಯಾಕ್ಷನ್ ನೋಡ್ತಾ ಇದ್ದೆ ನಾನು, ಹೇಳಿದ್ರು ಓಕೆ ಒಬ್ಬ ಚೆನ್ನಾಗಿದೆ ಮಾಡಿ, ಓಕೆ ಬಾಯ್ ಬಾಯ್ ಅಂತ ಹೊರಡೋರು. ನಿಮ್ಗೆ ಫುಲ್ ಶಾಕ್, ಏನು ಓಕೆನಾ ಅಂತ ಹೊರಗಡೆ ಬಂದು, ಓಕೆ ಅಂದ್ರಲ್ಲ ಮತ್ತೆ ಮಾಡಿ ಅಂದ್ರಲ್ಲ ವರ್ದಪ್ಪಂಗೆ ಹೇಳಿ ಅಂತ ಹೇಳ್ಬಿಟ್ಟು ಅದ್ರು ವರ್ದಪ್ಪ ಒಂದ್ಸಲ ಡೀಟೇಲ್ ಆಗಿ ಹೇಳ್ಬಿಟ್ಟಿದ್ರು ಅಷ್ಟೇ ಹೇಳಿದ್ರು, ಚೆನ್ನಾಗಿದೆ ಕತೆ ಒಬ್ಬ ಮಾಡ ವರ್ದಪ್ಪಂಗೆ ಹೇಳಿದ್ರು. ಇದು ಓಕೆನಾ, ಓಕೆ ಅಂತ, ಅಲ್ಲ ಈಗ ನಾವು ಶುರು ಮಾಡ್ಬೋದು ಅಂತ. ಹೌದು ಕಡೆ ಹೇಳಿದ್ರಲ್ಲ ಶುರು ಮಾಡಿ ವರ್ದಪ್ಪಂಗೆ ಹೇಳಿ ಅಂತ, ವರ್ದಪ್ಪಂಗೆ ಹೇಳಪ್ಪ ಹಾಗಾದ್ರೆ ಅಂದ್ಬಿಟ್ಟು ನೆಕ್ಸ್ಟ್ ಒಂದು 2 ಡೇಸ್ ಅಲ್ಲಿ ಇನ್ನೊಂದಷ್ಟೆಲ್ಲ ಅದನ್ನ ಕಟ್ಟಿ ಮಾಡಿ ಅದನ್ನೊಂದು ಸ್ಕೆಲಿಟನ್ ರೆಡಿ ಪಕ್ಕದ ಸ್ಕೆಲಿಟನ್ ಮಾಡಿ ವರದಪಾತ್ರ ಹೋದ್ರು. ವರದಪ್ಪ ಅವ್ರು ನೋಡಿ, ವರದಪ್ಪ ಅವ್ರನ್ನ ನಾವು ಈ ಸಮಯದಲ್ಲಿ ನೆನೆಸ್ಕೋಬೇಕು, ಯಾಕಂದ್ರೆ ಅವ್ರಿಗೆ ಕಥೆಯ ಆಗಲ್ಲ ಸಿನಿಮಾದ ಆಳ ಎಲ್ಲ ಗೊತ್ತಿತ್ತು ಯಾವ ರೀತಿ ಇರಬೇಕು ಅಂತ. ಯಾಕಂದ್ರೆ ಅಣ್ಣವ್ರ ಜೊತೆ ಎಷ್ಟು ವರ್ಷಗಳು ಅವರು ಆ ಕಥೆಗಳನ್ನು ಮುಗಿದಾರೆ,
ವರದಪ್ಪ ಅಂತ ಕತೆಗಾರ, ವರದಪ್ಪ ಅಂತ ನಟ ಎಷ್ಟೋ ಜನ ಗೊತ್ತಿಲ್ಲ. ರಾಜ್ಕುಮಾರ್ ಅವ್ರು ಹೇಳಿದ್ದಾರೆ ರಾಜ್ಕುಮಾರ್ ₹8 ಇದಾಗ ವರದಪ್ಪಂಗೆ ₹12 ಅಂತೆ. ಓಕೆ, ಹಿ ವಾಸ್ ಎ ಬೆಟರ್ ಆಕ್ಟರ್ ಅಂತ. ಇವ್ರಿಗೆ ಸಣ್ಣ ಸಣ್ಣ ರೋಲ್ ಕೊಟ್ರೆ ಅವ್ರು ಸ್ವಲ್ಪ ದೊಡ್ಡ ದೊಡ್ಡ ರೋಲ್ ಸಿಕ್ತಿದ್ರು. ಅಂದ್ರೆ ವರದಪ್ಪ ಆಮೇಲೆ ಅವ್ರು ಬಿಟ್ಬಿಟ್ರು ಆಕ್ಟಿಂಗ್ ಬಿಟ್ಬಿಟ್ರು, ಬರೀ ರಾಜ್ಕುಮಾರ್ ಅವ್ರದ ಮೇಲೆ ವಿಚಾರಣೆ ನೋಡ್ಕೊಂಡೆ ಅವ್ರ ಜೀವನದಲ್ಲಿ ಮುಂದೆ ಬಂದ್ರು. ಇಲ್ಲೇನಾಯ್ತು ವರದಪ್ಪ ಅವ್ರ ಕತೆ ಹೇಳುವಾಗ ನೋಡಿ ಅವರ ಐಡಿಯಾ ನನ್ ಇದನ್ ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಅಂದ್ರೆ ಜನಕ್ಕೆ ಗೊತ್ತಿರ್ಬೇಕಾದ್ದು ವರದಪ್ಪ ಅವ್ರ ಕಾಂಟ್ರಿಬ್ಯೂಷನ್ ಕೂಡ ಒಂದು ಒಂದು ಅದ್ಭುತವಾದ ಒಂದು ಟ್ರೆಂಡಿ ಸಿನಿಮಾ ಆಗ್ಬೇಕಾದ್ರೆ ಎಷ್ಟು ಜನ ಇರ್ತಾರೆ ಅನ್ನೋದು ವಿಷಯಕ್ಕೆ. ವರದಪ್ಪ ಅವ್ರ ಎಲ್ಲ ಕತೆ ಕೇಳಿದ್ರು ಎಲ್ಲ ಚೆನ್ನಾಗಿದೆ. ಒಬ್ಬರ ಇದ್ರಲ್ಲಿ ಸರ್ ನಿಮ್ಗೆ ಹಿಡಿಸ ಅಲ್ಲ ನಿಮ್ಗೆ ಹಿಡಿಸ್ತಾ ಅನ್ನೋದು ಮುಖ್ಯ, ನನಗೆ ಹಿಡಿಸೋದು ಆಮೇಲೆ. ನಿಮ್ಗೆ ಇಷ್ಟ ಆಯ್ತಲ್ವಾ ಈ ಕತೆ, ನೀವ್ ಹೇಳಿದ ರೀತಿ ನಿಮ್ಗೆ ಇಷ್ಟ ಆಯ್ತು ಸರಿ ಇಷ್ಟ ಆಯ್ತು ಸರ್. ಇಲ್ಲಿ ಒಂದೇ ಒಂದು ವಿಷಯ ಹೇಳಕ್ ಇಷ್ಟ ಪಡ್ತೀನಿ, ಇಲ್ಲಿ ಹೊಡೆದಾಟ ಬಡದಾಟ ಎಲ್ಲ ಇದೆ. ಓಕೆ, ಇವೆಲ್ಲ ಏನೇ ನಿಮ್ ಕಾನ್ಸೆಪ್ಟ್ ಇದೆ ರಿಯಲ್ ರೌಂಡ್ಸ್ ಎಲ್ಲ ಓಕೆ. ಇಲ್ಲಿ ಒಂದಷ್ಟು ಸೆಂಟಿಮೆಂಟ್ ಬರ್ಬೇಕು, ಅಪ್ಪ ತಂಗಿ ಅಕ್ಕ ಈ ತರದ ಒಂದಷ್ಟು ವಿಷಯಗಳು. ಯಾಕಂದ್ರೆ ಇದು ಓಕೆ ಲವ್ ಸ್ಟೋರಿ ಚೆನ್ನಾಗಿದೆ, ಅದ್ ಜೊತೆ ಹೊಡೆದಾಟ ಇದೆ. ಒಂದಷ್ಟು ಫ್ಯಾಮಿಲಿ ಮನೆ ಮನೆಯವರು ಏನ್ ಮಾಡ್ತಾರೆ ಇದೆಲ್ಲ ವಿಷಯಗಳು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳುದು. ಸರಿ, ಮತ್ತೆ ಹೋಗ್ಬಿಟ್ಟು ಮುಂದೆಲ್ಲ ಮತ್ತೆ ಪ್ರಿಪರೇಷನ್ ಫ್ಯಾಮಿಲಿ ಏನ್ ತರೋದು ಏನ್ ಮಾಡೋದು ಹೆಂಗೆ ಮಾಡೋದು ಅಂತ. ಅಲ್ಲಿ ಒಂದು ಒಳ್ಳೆ ಸೀನ್ ಮಾಡೋದು ಉಪೇಂದ್ರ, ಅವಾಗ ಕೆಲಸ ಮಾಡೋಣ ಈ ತರ ಮಾಡುವಾಗ ಒಂದಷ್ಟು ಮುಂದುವರಿದ ಕತೆ. ಅಲ್ಲಿಗೆ ಅವರಪ್ಪ ಮನೆ ಬಂದು ನೋಡ್ತಾನೆ, ಶಿವಣ್ಣ ಕ್ಯಾರೆಕ್ಟರ್ ಬಂದ್ ನೋಡಿದ್ರೆ ಶ್ರಾದ್ದ ಮಾಡ್ತಿರ್ತಾನೆ ಮಗನ್ ತೋರ್ ಮಾಡ್ರಿ ಹಿಂಗೆ ಪಾಪ ಅಂತ ಎಲ್ಲರು ಸತ್ತೋಣ ನನ್ ಮಗ ಇನ್ನು ಬೇಡ ಇವ್ರು ಈ ತರ ಮಾಡಂಗಿದ್ರೆ ನನ್ನ ಬೇಡ ಅಂತ ಶ್ರಾದ್ದನೆ ಮಾಡ್ಕೊಟ್ಟಿದ್ದೀನಿ. ಸೂಪರ್ ಐಡಿಯಾ ಎಲ್ಲ ಎಲ್ಲ ಫುಲ್ ಗುಂಪು. ಸರಿ ಹೋಗ್ಲಿ ಜೋಶಲ್ ಮತ್ತೆ ಸರ್ ಈ ತರ ಕೊಟ್ಟಿದ್ ಅವ್ರು ಹಾಕಿ ನೋಡ್ಬೋದು ಮಗನ್ ಶ್ರಾದ್ದ ಮಾಡ್ಬೋದ ಗೊತ್ತಿರುವಾಗ ಚೆನ್ನಾಗಿದೆ ಉಪೇಂದ್ರ ಇದೊಂದು ಆ ಗೆದ್ವಿ ಅಂತ. ಈ ತರದೆಲ್ಲ ತುಂಬಾ ಇನ್ಸಿಡೆಂಟ್ಸ್. ಯಾಕಂದ್ರೆ ಆ ಕತೆ ಒಂದೇ ಸರ್ತಿ ಓಕೆ ಆಗಿರಲಿಲ್ಲ ರಾಜ್ಕುಮಾರ್ ತಂದ್ರೆ, ಅದ್ರಲ್ಲಿ ಏನಾದ್ರು ಅವ್ರಿಗೆ ಅನ್ಸಿದ್ರು ಅವ್ರು ಹೇಳೋಷ್ಟೇ ಇದ್ರೆ ಅದು ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ನಿಂತ್ಕೊಳತ್ತೆ. ಇಲ್ಲಿಂದ ನೀವು ಒಂದ್ ಸ್ವಲ್ಪ ಆ ಫ್ಯಾಮಿಲಿ ಎಲ್ಲ ಇಂಟ್ರೆಸ್ಟ್ ಮಾಡೋದು, ಆಮೇಲೆ ಅದು ಒಂದ್ ಸ್ವಲ್ಪ ಅಮ್ಮ ಆ ಸೆಂಟಿಮೆಂಟ್ ಈ ತರ ಅವ್ರು ಹೇಳೋ ಸ್ಟೈಲೇ ಒಂದ್ ಚೆನ್ನ. ಅವ್ರಿಗೆ ಈ ಕತೆ ನೀವು ನೋಡ್ತಿರ್ತಾರೆ ಇದು ಇಲ್ಲಿ ಇಲ್ಲಿ ಹೋಗಿಲ್ಲ ಓಕೆ ಇಲ್ಲೊಂದು ಲವ್ ಸ್ಟೋರಿ ಈ ತರ ಬರ್ಲಿ ಈ ತರ ಹೇಳ್ಕೊಂಡು ಹೇಳ್ಕೊಂಡು ಒಂದಷ್ಟೆಲ್ಲ ತಿದ್ದುಪಡಿ ಆಗಿ 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 ಕೊನೆಗೆ ರಾಜ್ಕುಮಾರ್ ಅವ್ರಿಗೆ ರಾಗಣ ಹೇಳೋದು ಅದು ಫೈನಲ್ ಸ್ಟೇಜ್ ಅಲ್ಲಿ ಓಕೆ ಅಂದ್ರೆ ಸ್ಟಾರ್ಟ್ ಅಂದ್ರೆ ಎಲ್ಲಾ ರಿವಿಷನ್ ಮುಗಿದ್ಮೇಲೆ ಫೈನಲಿ ಒಂದ್ ಶೇಪ್ ಬರುತ್ತೆ. ಅಂದ್ರೆ ಅಂದ್ರೆ ಈ ಎಲ್ಲಾ ರಿವಿಷನ್ಸ್ ಆದ್ಮೇಲೆ ಒಂದ್ ಶೇಪ್ ಬರುತ್ತೆ ಸಿನಿಮಾ ಅಂದ್ರೆ ಸ್ಕ್ರಿಪ್ಟ್ ಶೇಪ್ ಕರೆಕ್ಟ್. ಇಲ್ಲಿ ಏನಪ್ಪಾ ಅಂದ್ರೆ ಒಂದು ಏನಾಯ್ತು ಅಂದ್ರೆ ಈಗ ಕತೆ ಮಾಡ್ಬೇಕಾದ್ರೆ ಒಂದಷ್ಟು ಜನ ಬರ್ತೀವಿ. ಅವಾಗ ಉಪೇಂದ್ರ ಸ್ವಲ್ಪ ಕಷ್ಟದಲ್ಲೇ ಇದ್ದವ್ರು, ಕಷ್ಟದಿಂದಲೇ ಬಂದಿದ್ದು. ನನ್ಗೆ ಈ ಕಷ್ಟದಿಂದ ಬೆಳೆದವ್ರು ನೋಡಿದ್ರೆ ತುಂಬಾ ಖುಷಿ. ದುಡ್ಡಿರೋ ಹೆಂಗಾರ ಬಂದ್ಬಿಟ್ಟು ಕಷ್ಟದಿಂದ ಬಂದಿದ್ದು. ಏನಾಯ್ತು ಕತೆ ಮಾಡೋದಕ್ಕೆ ಇವಾಗ ಜನ ಬರ್ತಾರೆ, ಊಟ ತಿಂಡಿ ವ್ಯವಸ್ಥೆ ಮಾಡ್ಬೇಕು, ಏನಾರು ಒಂದಷ್ಟೆಲ್ಲ ಒಂದಷ್ಟು ಪೇಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಏನಾದ್ರು ಹೋದಾಗ. ಏನೋ ಖರ್ಚಿಗೆ ಅಂತಾರು ಟ್ರಾವೆಲ್ ಕನ್ವೀನ್ಸ್ ಆರು ಕೊಡ್ಬೇಕು, ಈ ತರ ಒಂದ್ ಸ್ವಲ್ಪ ದುಡ್ಡು ಇಸ್ಕೊಂಡ್ಬಿಡ್ತೀನೋ. ನನಗೆ ಒಂಥರ ನಾನು ರಾಜ್ಕುಮಾರ್ ಮನೆಯಲ್ಲಿ ದುಡ್ಡಿಗೆ ಅಂತ ಯಾವತ್ತೂ ಹೋಗಿಲ್ಲ, ದುಡ್ಡು ಬೇಕು ನನಗೆ ಅಂತ. ಫೋಟೋಸ್ ತೆಗಿದಾಗ ಏನಾದ್ರು ಇದ್ರೆ ಬಿಲ್ ಮಾಡ್ಬಿಟ್ಟು ಆಫೀಸಿಗೆ ಕೊಡ್ತಾ ಇದ್ದೆ, ಚಿನ್ನೇಗೌಡರು ಇದ್ರು ಎಷ್ಟಪ್ಪ ನಿಮ್ದು ಅಂತ ಕೊಡೋರು. ಭರತ ಮರದ ರಾಜ್ಕುಮಾರ್ ಡೈರೆಕ್ಟ್ ಆಗಿ ಈ ತರ ಸ್ವಲ್ಪ ದುಡ್ಡು ಬೇಕು ಈ ತರ ಅಂತ ಕೇಳಿಲ್ಲ ನಾನು ಯಾವ್ದು, ನನಗೆ ಓಕೆ ಹೆಂಗ್ ಕೇಳೋದು ಅಂದಿಲ್ಲ. ಅದು ಅಲ್ಲದೆ ಇದಕ್ಕಿದಂಗೆ ನಾಳೆನೆ ಶ್ರೀರಂಗ್ ಪಟ್ಟುಕೋಣ ಎಲ್ಲ ಅನ್ಕೊಂಡು ಮಾಡೋಣ, ಇವತ್ತೇ ದುಡ್ಡು ಇಸ್ಕೊಂಡ್ಬರಕಾದ ನೋಡಿ 7 ಗಂಟೆ ಸಾಯಂಕಾಲ. ಈ ನಾಳೆ ಹೋಗ್ಲೇಬೇಕು ಅನ್ನೋ ಈಗ ಜೋಶಲ್ಲಿ ಇದ್ದೀವಿ, ಇವಾಗ ಬಂದ್ರೇನೆ ಒಂದು ಹೆಲ್ಪ್. ಹೌದಾ, ನಾನು ಇಷ್ಟೊತ್ತಲ್ಲೆಲ್ಲ ಅವ್ರ ಮನೆಗೆ ಹೋಗಿಲ್ಲ, ಇಲ್ಲೆಲ್ಲ ಹೋಗೋಣ 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 ಅಂತೇಳಿ ಹೋದ್ವಿ ಇಬ್ರು. ಸರಿ, ಅವಾಗ ಉಪೇಂದ್ರ ಬರ್ಲಿಲ್ಲ ಒಳಗೆ. ಉಪೇಂದ್ರ ಹೇಳ್ದೆ ಅಲ್ಲಿ ಒಂದು ಹೋಟ್ಲ್ ಇತ್ತು ಚಿಕ್ಕ, ಅಲ್ಲಿ ಟೀ ಕುಡಿತಾ ಇರ್ತೀನಿ, ನೀನು ಹೋಗ್ಬಿಟ್ಟು ಕೇಳ್ಕೊಂಬರ್ತೀಯ. ಸರಿ ಹೋದೆ, ಹೋಗಿ ಅಮ್ಮಂಗ ಆಶ್ಚರ್ಯ 8 ಗಂಟೆ ಆಗಿದೆ. ನಾನು ಏನಪ್ಪ ಏನಾಯ್ತು ಅಂದ್ರು, ಅವ್ರ ಗಾಬರಿ ಆದ್ರು ಏನು ಇಷ್ಟೊತ್ತಿಗೆ ಏನು ಬಂದಿರ್ತೀವಿ. ಏನಿಲ್ಲಮ್ಮ ಈ ತರ ಕತೆದೆಲ್ಲ ನಡೀತಾ ಇದೆಲ್ಲ, ಸ್ವಲ್ಪ ಫೈನಲ್ ಶೇಪ್ ಮಾಡೋದಕ್ಕೆ ಸ್ವಲ್ಪ ದುಡ್ಡು ಬೇಕಿತ್ತು ಅಂತ ಹೇಳ್ತಾ ಇದ್ರು ಉಪೇಂದ್ರ ಅಂತಂದೆ. ಅಷ್ಟೇ ನಾನು ಏನಪ್ಪ ನೀನ್ ಬಂದಿದ್ದು ಸ್ವಲ್ಪ ಗಾಬರಿ ಆಗುತ್ತೆ, ಒಂದ್ ನಿಮಿಷ ಇದು ಅಷ್ಟರಲ್ಲಿ ಒಳಗಡೆ ಹೋದ್ರು ಒಂದ್ ಪೇಪರ್ ಅಲ್ಲಿ ಒಂದಷ್ಟು ದುಡ್ಡು ಸಿಕ್ಕೊಂಡು ನಿಮ್ಗೆ ತಗೊಂಬಂದ್ರು. ಬರ್ಬೇಕಾದ್ರೆ ರಾಜ್ಕುಮಾರ್ ಅಂದ್ರು ಏನು ಪ್ರವೀಣ್ ಅದು ಅಷ್ಟರಲ್ಲಿ ನಾನೇನು ಹೇಳ್ತೀನಿ ಅಂತಿಲ್ಲ, ಅವ್ರಿಗೆ ವ್ಯವಹಾರ ಬಗ್ಗೆ ತುಂಬಾ ಹೇಳೋದು ಬೇಡ ಅಂತ ಇದ್ದೇನೆ. ಬರ್ತದೆ ಏನಿಲ್ಲ ರೀ, ಸ್ವಲ್ಪ ಫೋಟೋ ವಿಷಯ ಮಾತಾಡ್ಬೇಕಾಯ್ತು ಅದಕ್ಕೆ ರಾಜ್ಕುಮಾರ್ ಇದು ಪ್ರವೀಣ್ ಕರೆದಿದ್ದೀನಿ ಕೊಟ್ಬಿಟ್ಟು ಸರಿ ಕೊಟ್ಬಿಡ. ಆವತ್ತು ಉಪೇಂದ್ರ ಫಸ್ಟ್ ಟೈಮು ಅದನ್ನು ಓಪನ್ ಮಾಡಿ ನೋಡಿ ಎಷ್ಟು ಆ ರೋಮಾಂಚನ ನೋಡ್ಬೇಕಿದ್ದಾರೆ ಮೂವಿ ಜೀವನದಲ್ಲಿ ಮೊದಲನೇ ಸಲ ಇಷ್ಟು ದುಡ್ಡು ಒಟ್ಟಿಗೆ ನೋಡ್ತಾ ಇದೀನಿ ಕಣೋ ಅಂತ. ಫಸ್ಟ್ ಟೈಮ್ ಲೈಫ್ ಅಲ್ಲಿ ಇವತ್ತು ನೋಡಿ ಕೋಟಿ ಕೋಟಿ ನೋಡಿರ್ಬೋದು, ಬಟ್ ಅವತ್ತಿನ ದಿವಸಕ್ಕೆ ಆ ಒಂದು ಅಮೌಂಟ್ ವಾಸ್ ಎ ಬಿಗ್ ಅಮೌಂಟ್. ಫಸ್ಟ್ ಟೈಮ್ ಲೈಫ್ ಅಲ್ಲಿ ನೋಡ್ತೀನಿ ಅಂತಂದ. ಅಲ್ಲಿಂದ ನೋಡಿ ಕತೆ ಶುರು ಆಯ್ತು, ಓಮ್ ಟೇಕ್ ಆಫ್ ಆಯ್ತು. ಇದ್ರ ಮುಂದೆ ಫೋಟೋ ಸೆಷನ್ ಕತೆ ಆಗ್ತದೆ ನಿಮ್ ಪ್ರಶ್ನೆ.
ಅಂದ್ರೆ ಈ ಓಂ ಅನ್ನೋ ಟೈಟಲ್ ಕೂಡ ಅಣ್ಣವರೇ ಕೊಟ್ಟಿದ್ದು ಅಂತ ಕೇಳ್ಪಟ್ವಿ, ಅದು ನಿಜಾನಾ ಅಥವಾ ಅದು ಹೆಂಗೆ ಯಾವ ಟೈಟ್ಲ್ ಬರೋದಕ್ಕೆ ಕಾರಣ? ಇಲ್ಲ ಇಲ್ಲ, ಅದು ಏನಾಯ್ತು ಅಂತ ಹೇಳ್ತೀನಿ ಕೇಳ. ಯಾಕೆ ಈ ಟೈಟ್ ಬಂತು? ಸ್ಕ್ರಿಪ್ಟ್ ಬರೆಯುವಾಗ ಏನಾಗುತ್ತೆ, ಈ ಸ್ವಲ್ಪ ಒಂದಷ್ಟು ಪೇಪರ್ ಇಟ್ಕೊಂಡು ಕೂತಿರ್ತೀವಲ್ವಾ, ಗ್ರೀನ್ ಪೇಪರ್ ಇಟ್ಕೊಂಡು ಕೂತಿರ್ತೀವಿ, ಅದ್ರಲ್ಲಿ ಏನಾಯ್ತು, ಕುಂಕುಮ ತಗೊಂಡು ಅದ್ರ ಮೇಲೆ ಫಸ್ಟ್ ಪೇಜ್ ಅಲ್ಲಿ ಓಂ ಅಂತ ಬರೀತಾರೆ ಎಲ್ರು ಒಂದ್ ಕತೆ ಶುರು ಮಾಡೋದು ಸಾಧಾರಣವಾದ ನಂಬಿಕೆ. ಅದು ಉಪೇಂದ್ರ ಏನ್ ಮಾಡಿದ್ದ, ಅದೊಂದು ಕುಂಕುಮ ಇತ್ತು, ಕುಂಕುಮ ಇಲ್ಲ ಕುಂಚನೆ ಓಂ ಅಂತ ಬರೆದು ನೆಕ್ಸ್ಟ್ ಪೇಜ್ ಶುರು ಮಾಡಿದ್ವಿ. ಇಲ್ಲಿಂದ ಕತೆ ಹೋಗ್ತಾ ಹೋಗ್ತಾ ಕತೆ ಮುಗಿತಾ ಬರ್ತಿದ್ದಂಗೆ ಅದ್ ತೆಗೆದಾಗೆಲ್ಲ ಓಂ ಕಾಣೋದು ಏನೋ ಕುಂಕುಮದಲ್ಲಿ ಬರ್ದಿತ್ತು. ಆಮೇಲೆ ಒಂದ್ಸಲ ಪ್ರವೀಣ್ ಒಂದ್ ನಿಮಿಷ ಇರ್ಕೂತ ಯಾವತ್ತೋ ಒಂದ್ ದಿವಸ ಹೋದಾಗ ಬಂದ್ಬಿಟ್ಟು ಆ ಕುಂಕುಮ ಇನ್ನೊಂದ್ರಲ್ಲಿ ತೆಗೆದು ಇನ್ನೊಂದು ಖಾಲಿ ಪೇಪರ್ ಮೇಲೆ ಓಂ ಅಂತ, ಹೆಂಗಿದೆ ಇದು ಚೆನ್ನಾಗಿದೆ ಓಂ ಅಲ್ಲ ಇದೇ ಟೈಟ್ಲ್ ಅದು ಏನೋ ಅಂದ್ರೆ ಇದೇ ಟೈಟ್ಲ್ ಇಟ್ಟಿರಂಗೆ ಅಂತ ಇಲ್ಲ ನೋಡಿದೆ. ಒಂಥರ ಚೆನ್ನಾಗಿದೆ ಬಟ್ ಜನಕ್ಕೆ ಅರ್ಥ ಆಗುತ್ತಾ? ಅರ್ಥ ಆಗಿದೆ, ಓಂ ಅಂದ್ರೆ ಶುಭ ಪ್ರಾರಂಭ, ಈಗ ನಂದು ಒಂದು ಪ್ರಾರಂಭ, ಅದರಿಂದ ಹೆಂಗನ್ಸುತ್ತೆ ಹೊಸ ದಾರಿಗೆ ಹೋಗ್ತಾ ಇದ್ದೀವಿ. ಓಂ ಅದೊಂಥರ ಲವ್ಲಿ ಆಗಿತ್ತು, ಅದು ಕೈಯಲ್ಲಿ ಬರ್ದಿದ್ದ ಒಂದು ರಫ್ ಆಗಿತ್ತು ಅನ್ಕೊಂಡೆ. ಓಕೆ ಇದೊಂಥರ ರಾ ಕತೆ, ಅದಕ್ಕೆ ತುಂಬಾನೇ ಚೆನ್ನಾಗಿದೆ ಸೂಪರ್ ಅಂತಂದೆ. ಆಮೇಲೆ ಹೋಗಿ ಪ್ರೆಸೆಂಟ್ ಮಾಡಿದ್ವಿ, ಸಜೆಸ್ಟ್ ಮಾಡಿದ್ರೆ ರಾಜ್ಕುಮಾರ್ ಅವರು ಅಕ್ಸೆಪ್ಟ್ ಮಾಡಿದ್ವಿ, ಅಕ್ಸೆಪ್ಟ್ ಮಾಡಿ ಶುರು ಆಗಿದೆ ಹಿಂಗೆ. ಸರಿ ಸರ್, ಅದಾದ್ಮೇಲೆ ಅಂದ್ರೆ ನೀವು ಫೋಟೋಶೂಟ್ ಬಗ್ಗೆ ಮಾತಾಡ್ತಾ ಇದ್ರೆ ಅದ್ರ ಬಗ್ಗೆ ಮಾತಾಡೋಣ, ಬಟ್ ಅದು ಮುಹೂರ್ತಕ್ಕೆ ಮುಂಚೆ ಆಗಿತ್ತಾ, ಮುಹೂರ್ತ ಆದ್ಮೇಲೆ ಮಾಡಿದ್ದ, ಯಾವ ತರ ಪ್ಲಾನಿಂಗ್ ಆಯ್ತು ಇದು ಅನ್ನೋದು? ಇಲ್ಲ ಅದೇನಾಯ್ತಂದ್ರೆ ಸಿನಿಮಾ ಶುರು ಆಗ್ಲಿಲ್ಲ, ಶುರು ಆಗ ಮುಂಚೆ ಪಬ್ಲಿಸಿಟಿ ಕೊಡ್ಬೇಕಲ್ಲ, ಇವ್ರಿಗೆ ಉಪೇಂದ್ರ ಒಂದು ಆಸೆ ಇತ್ತು ಒಂದು ಪಬ್ಲಿಸಿಟಿ ಕೊಟ್ಬೋಣ ಅಂತ, ಹೋಮ್ ಅಂತ ಹೇಳ್ಬಿಟ್ಟು ಒಂದು ಪಬ್ಲಿಸಿಟಿ ಕೊಡೋಣ. ಇನ್ನ ಯಾವ್ದು ಪಕ್ಕ ಆಗಿಲ್ಲ, ಹೀರೋಯಿನ್ ಪಕ್ಕ ಆಗಿಲ್ಲ, ಏನೂ ಆಗಿಲ್ಲ, ಸರಿ ಓಂ ಮಾಡೋಣ ಅಂದ ತಕ್ಷಣ ಓಕೆ ಅಂತ. ಮತ್ತೆ ನಾನು ಫೋಟೋಶೂಟ್ ಬಗ್ಗೆ ಒಂದು ಹೇಳ್ತೇನೆ, ಒಂದು ಫೋಟೋ ಮಾಡೋಣ, ಪಬ್ಲಿಸಿಟಿ ಕೊಡೋಣ ಅಂತ. ನಾನೇ ಫೋಟೋ ತೆಗಿತೀನಿ, ಬಟ್ ಒಂದು ವಿಷಯ ಅಮ್ಮ ಅಂತ ಏನು, ನನ್ನ ಕಲಾಕೌಸ್ತುಭ ಮ್ಯಾಗಝೀನ್ ಬರ್ತೀನಿ, ಈ ಪಬ್ಲಿಸಿಟಿ ಕೊಟ್ರೆ ನನ್ನ ಮ್ಯಾಗಝೀನ್ಗೆ ಫಸ್ಟ್ ಕೊಡ್ಬೇಕಮ್ಮ ನೀವು ಅಂತ. ನಾನು ಫೋಟೋ ತೆಗಿತೀನಿ, ಅದು ಕೊಟ್ರೆ ನನಗ್ ಕೊಡ್ಬೇಕು. ಅಯ್ಯೋ ಆಯ್ತು ಧಾರಾವಾಹಿ ಮಾಡ್ಕೊಳಪ್ಪ ಅಂತ. ಇದಾದ್ಮೇಲೆ ಏನಾಯ್ತು, ಉಪೇಂದ್ರ ಫುಲ್ ಥ್ರಿಲ್ ಆಗಿದ್ರು, ಅವಾಗ ಹೇಳಿದ್ರು ಪ್ರವೀಣ 20, 30, 40 ರೀಲು ಎಷ್ಟಲ್ಲಿ ತೆಗೆದ್ರು, ಒಳ್ಳೆ ಫೋಟೋಗಳು ತೆಗಿಬೇಕು, 30, 40 ರೀಲ್ ಮೊದಲು ಬರಲ್ಲ, ನಿನ್ಗೆ ಎಕ್ಸ್ಟ್ರಾ ತೆಗಿಬೇಕಾದ್ರೆ ನಾನ್ ತರಿಸ್ಬಿಟ್ಬಿಡ್ತೀನಿ, ಕೊಡೋ ಚೆನ್ನಾಗಿ ಕೊಡೋದು ತೆಗಿ, ಲೆಕ್ಕನೇ ಇಟ್ಕೋಬೇಡ, ಪಟ 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 ತೆಗಿತಾ ಇರೋದು. ಆಯ್ತಾಯ್ತು ಅವಾಗ ನೋಡಿ. ನಿಮ್ಮಿಬ್ರು ಮಧ್ಯೆ ಏನಾದ್ರೂ ಒಂದು ಕಾನ್ಸೆಪ್ಟ್ ಏನಾದ್ರೂ ಕನ್ಸೆಪ್ಷಲೈಸ್ ಮಾಡಿದ್ರ, ಈ ತರ ತೆಗಿಬೇಕು, ಈ ತರ ಫೋಟೋಶೂಟ್ ಮಾಡ್ಬೇಕು, ಆ ತರದ ಏನಾದ್ರೂ ಇತ್ತ? ಅದೇ ವಿಷಯ ಬಂದೆ, ಅವ್ರು ಒಂದೇ ಒಂದು ಮಾತು ಏನ್ ಹೇಳಿದಂದ್ರೆ, ನೋಡ ಇದರಲ್ಲಿ ನನಗೆ, ನಾನ್ ಬೇಸಿಕಲಿ ಗ್ಲಾಮರ್ ಫೋಟೋಗ್ರಾಫರ್, ನನ್ ಯಾರನ್ನ ಎಷ್ಟು ಸುಂದರವಾಗಿ ತೋರಿಸ್ಬೋದು ಅನ್ನೋದೇ ನನ್ನ ಆಸೆ ಇರೋದು. ಮತ್ತೆ ಅವರು ಇವನು ಆ ವಿಷಯ ಕೇಳ್ದ, ನೀನೆಲ್ಲ ಹುಡುಗಿರ್ ಫೋಟೋ ಎಲ್ಲ ತುಂಬಾ ಗ್ಲಾಮರ್ ತೆಗಿದ್ರೆ, ಹುಡುಗನು ಕೂಡ ಹೆಂಗೋ ಇರೋನ್ ಬಹಳ ಚಂದವಾಗಿ ತೋರಿಸ್ತೀಯಾ, ನೀನೊಂದು ಕೆಲಸ ಮಾಡ, ನನಗೆ ಇಲ್ಲಿ ಶಿವಣ್ಣನ ರಾ ಮುಖ ಬೇಕು, ಶಿವಣ್ಣ ಗ್ಲಾಮರಸ್ ಆಗಿ ರೊಮ್ಯಾಂಟಿಕ್ ಇರೋ ತರ ನನಗೆ ಬೇಡ, ನನಗೇನಪ್ಪ ಅಂದ್ರೆ ವೆರಿ ಸೀರಿಯಸ್ ಡಾನ್ ಪ್ರೌಢಿ ಅನ್ನೋಟ ಇದ್ರಲ್ಲೆಲ್ಲ, ನನಗೇನಪ್ಪ ಅಂದ್ರೆ ರಗ್ಡ್ ಅಂಡ್ ರಾ ಬೇಕು. ಆಮೇಲೆ ಕತ್ತಲು ಹೋಗಾದ್ರಿಂದ ಕತ್ಲಲ್ಲೇ ಇರೋ ತರ ಅದೇನ್ ಪ್ಲಾನ್ ಮಾಡ್ತೀವಿ ನೋಡೋದು, ಕತ್ಲಲ್ಲಿ ಲೈಟ್ ಶೇಡ್ ರೈಟ್ ಹ್ಯಾಂಡ್ ಶೇಡ್ ಈ ತರ ಇರೋದಂತ. ನಾನು ತಕ್ಷಣ ಓಕೆ ಅಂತ ಒಂದು ಪ್ಲಾನ್ ಮಾಡಿದೆ. ಏನ್ ಮಾಡಿದೆ ಅಂದ್ರೆ ವೆರಿ ಮಿನಿಮಮ್ ಲೈಟ್ಸ್ ಯೂಸ್ ಮಾಡ್ಬಿಟ್ಟು, ಯಾಕಂದ್ರೆ ನಾನು ಮಧುಸೂದನ್ ಅವರು ಗೊತ್ತಲ್ಲ, ಮಧುಸೂದನ್ ದಾರಿ ತಪ್ಪಿದ ಮಗ ಶಂಕರ್ ಗುರು ಇದೆಲ್ಲ ಕ್ಯಾಮ್ರಾಮನ್, ಅವರು ಶೂಟ್ ಮಾಡೋ ನೋಡಿದೆ ಎಷ್ಟು ಬೇಕೋ ಅಷ್ಟೇ ಲೈಟ್ ಉಪಯೋಗಿಸ್ತಾರೆ, ಸುಮ್ಮನೆ ಲೈಟ್ ಗಳು ಹತ್ತಾಕ್ ಕೊಡೋಲ್ಲ ಅವರು, ಇಷ್ಟ ಮುಖಕ್ಕೆ ಇಷ್ಟ ಬೇಕಾ ಅಲ್ಲೊಂದು ಅರ್ಧ ಲೈಟ್ ಇಲ್ಲ ಇಲ್ಲೊಂದು ಬ್ಯಾಕ್ ಗ್ರೌಂಡ್ ಅಲ್ಲೂ, ಈ ತರ ಮಾಡ್ತಾರೆ. ನನ್ಗೆ ಅದು ತಲೆ ಇತ್ತು ಅದೇ ತರ ಯೂಸ್ ಮಾಡೋಕ್ ಅಂತ. ಈ ಶೂಟ್ ಮಾಡುವಾಗ ಏನಾಯ್ತು, ರಾಜ್ಕುಮಾರ್ ಅವ್ರ ಮನೆ ಮುಂದೆನೆ ಮಾಡಿದ್ರು ರೋಡಲ್ಲಿ, ಅವಾಗ ಏನಾಯ್ತು, HMI ಲೈಟ್ ಒಂದು ಹಿಂದ್ಗಡೆಯಿಂದ ಬ್ರೈಟ್ ಆಗಿ ರೋಡ್ ಮೇಲೆ ಪ್ಲಸ್ ನಿಂತಿರೋರು ಬ್ಯಾಕ್ ಅಂದ್ರೆ ರಿಮ್ ಲೈಟ್ ತರ ಬಂದ್ಬಿಟ್ಟು, ಈ ಕಡೆ ಒಂದು ಬೇಬಿ ಜೂನಿಯರ್ ಕೂಡ ಅಲ್ಲ, ಒಂದು ಬೇಬಿ ಹಾಕಿದ್ರು ಶಿವನ ಮುಖಕ್ಕೆ ಅರ್ಧ ಲೈಟ್, ಈ ಕಡೆ ಫುಲ್ ಡಾರ್ಕ್, ಹಿಂದ್ಗಡೆ ಕೂತಿರೋರ್ಗೆ ಒಂದು ಜೂನಿಯರ್ ಇಟ್ಟಿದ್ದು ದೂರ ಒಂದ್ ಚೂರ್ ಚೂರ್ ಲೈಟ್ ಅವ್ರ ಮೇಲೆ ಬೀಳುತ್ತೆ ಅಷ್ಟೇ. ಈ ತರ ಒಂದು ಪ್ಲಾನ್ ಮಾಡಿಕೊಂಡು ಶಿವಣ್ಣನ ಇದು, ಅವಾಗ ನನ್ ನೋಡ್ರಿ ಶಿವಣ್ಣ ಅವರ ಒಂದು ಏನಂತಾರೆ, ಯಾವುದೇ ಪಾತ್ರದ ಕನ್ಸಿಸ್ಟೆನ್ಸಿನ ಇಲ್ಲಿಂದಲೇ ನೋಡ್ಬೋದು. ಈಗ ಅವ್ರ ಕತೆ ಗೊತ್ತಾಯ್ತಲ್ವಾ, ಅಲ್ಲಿಂದ ಆ ಶಿವಣ್ಣ ಅವ್ರ ಮುಖ ನೋಡಿ, ಆ ಇಡೀ ಫೋಟೋಶೂಟ್ ಅಲ್ಲಿ ನಾನು ಒಂದಷ್ಟು ಟ್ವಿಟರ್ ಅಲ್ಲಿ ಹಾಕಿದೆ, ಪ್ರತಿಯೊಂದರಲ್ಲೂ ಆ ಶಿವಣ್ಣನ ಮುಖ ನೋಡಿ, ಎಲ್ಲರೂ ಕೂಡ ಒಂದು ರಿಲ್ಯಾಕ್ಸ್ಡ್ ಫೇಸ್ ಇಲ್ಲ, ಆ ಟೆನ್ಷನ್ ರಫ್ ಲುಕ್ ಅದ್ ನೋಡಿ ಹಿಂಗಿದೆ. ಆಮೇಲೆ ಒಂದು ನೋವು ಇರ್ಬೇಕು ಶಿವಣ್ಣ ಅಂದಿದ್ರು, ಯಾಕಂದ್ರೆ ಒಂದು ಪ್ರೀತಿಯ ವೈಫಲ್ಯ ಆಗಿರುತ್ತೆ ಅನ್ನೋ, ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಶಿವಣ್ಣನ ಕಣ್ಣಲ್ಲಿ ಅನ್ನೋ ಕಾಣ. ಇದನ್ನ ಥ್ರೋಟ್ ಸಿನಿಮಾ ಮಾಡಿದಾರೆ ಅವರು, ಈ ಫೋಟೋಶೂಟ್ ಇಂದ ಶುರು ಆಗಿತ್ತು, ನೋಡಿದ್ ನಾನು ಇಡೀ ಸಿನಿಮಾ ಓಮನ್ ನೋಡಿ, ಅವ್ರ ಕಣ್ಣೇ ನೋಡ್ತಾ ಇರಿ, ಅದಿರುತ್ತೆ ನೋಡ ಬ್ಯಾಕ್ ಗ್ರೌಂಡ್ ಎಲ್ಲ ಬರುತ್ತೆ, ಯು ಮಸ್ಟ್ ಲವ್ ಮೀ ಅದ್ರೆಲ್ಲ ನೋಡಿ ಎಲ್ಲ ನೋವು ಕಾಣುತ್ತೆ. ಆಮೇಲೆ
ಇದೇ ತರ ಹೃದಯ ಹೃದಯ ಅಂತ ಸಿನಿಮಾ ನೋಡಿ, ಒಂದೇ ಮೂಡ್ ಇರುತ್ತಾರೆ ಶಿವಣ್ಣವ್ರು, ಅಲ್ಲಿ ಯಾಕೆ ಮಾಡ್ತಾರೆ ಇಲ್ಲಿ ಯಾಕೆ ಮಾಡ್ತಾರೆ ಯಾವ್ದೊಂದು ಮಾಡ್ತಾರೆ, ಬಂದ ಮೇಲೆ ಅದಕ್ಕೆ ಫಿಟ್ ಅವ್ರು ಫಿಕ್ಸ್ ಆತರ. ಸೊ ಈ ಶೂಟ್ ಅಲ್ಲಿ ಏನಾಯ್ತು, ಅವ್ರಿಗೆ ಚೈನ್ ಇಟ್ಕೊಂಡು, ಹಾಕಿ ಸ್ಟಿಕ್ ಇಟ್ಕೊಂಡು, ಮಚ್ಚಿ ಇಟ್ಕೊಂಡು, ಎಲ್ಲ ತರದ ಫೋಟೋಗಳು ತೆಗೆದ ಸಿಕ್ಕಾಪಟ್ಟೆ ಫೋಟೋ ತೆಗೆದ್ವಿ ಹಾಫ್ ಲೈಟ್ ಮಾಡ್ಕೊಂಡು. ಆಮೇಲೆ ಫಸ್ಟ್ ಇದಕ್ಕೆ ಯಾವ್ದು ಹಾಕೋಣ ಹಾಕೋಣ, ನನ್ನ ನಮ್ಮ ಮುಖಲ್ಲಿ ಹಾಕೋತಾರ ಯಾವ್ದು ಹಾಕೋಣ ಅಂತ ಹಿಂಗೆ ಡಿಸ್ಕಸ್ ಮಾಡ್ತಾರೆ, ಚೈನ್ ಹಾಕೋಣ ಅಂತಂದ. ಅವಾಗ ಶಿವ ಅಂತ ಒಂದು ಸಿನಿಮಾ ಬಂದಿತ್ತು ನಾಗಾರ್ಜುನ, ಚೈನ್ ಇಟ್ಕೊಂಡು ಮಾಡೋಣ ಅಂತ. ಹೌದಾ ಅಂತ, ಓಕೆ ಅಂತ ಅದನ್ನ ಒಂದು ಡಿಸೈನ್ ಮಾಡಿ. ಅಲ್ಲೊಂದು ಹೀರೋಯಿನ್ ಇನ್ನ ಫಿಕ್ಸ್ ಆಗಿಲ್ಲ. ಉಪೇಂದ್ರಗ್ ಏನಿತ್ತಂದ್ರೆ, ಏ ಇದಕ್ಕೊಂದು ಲವ್ ಸ್ಟೋರಿ, ಬರೀ ರೌಡಿಸಮ್ ಅನ್ನೋದ್ರೆ ಒಂದು ಲವ್ ಸ್ಟೋರಿ ಇದ್ರ ಜೊತೆ ಇನ್ವಾಲ್ವ್ ಆಗಿದೆ ಹೆಂಗೆ ಸರಿ ಇದೆ, ಬಟ್ ಹೀರೋಯಿನ್ ಆಗಿಲ್ವಲ್ಲಪ್ಪ, ಹಿಂಗೆ ಹೀರೋಯಿನ್ ಹೀರೋಯಿನ್ ಏನ್ ಮಾಡೋದು. ಆಮೇಲೆ ಇದೆಲ್ಲ ಬಂದ್ಬಿಟ್ಟಿದ್ದು ಈ ಫೋಟೋ ಶೂಟ್ ಫೋಟೋ ಎದುರುಗಡೆ ಕೂತಿದ್ದು. ಒಂದ್ ಕೆಲಸ ಮಾಡೋಣ, ಯಾರ್ದಾರು ಒಬ್ರು ಹೆಣ್ಣು ಒಂದು ಮಾಡೆಲ್ ಫೋಟೋ ಇಟ್ಕೊಂಡು ಮುಖ ಮುಚ್ಕೊಂಡು ಇಷ್ಟು ಯಾರು ಅಂತ ತೋರಿಸೋದು ಬೇಡ, ಒಂದು ಹುಡುಗಿ ಇದ್ದಾಳೆ ಇದ್ರೊಳಗೆ ಅಂದ್ರೆ ಈ ಲವ್ ಸ್ಟೋರಿ ಅಂತ ಇಂಡೈರೆಕ್ಟ್ ಇಂಪ್ಲೈ ಆಗುತ್ತೆ ಹೆಂಗೆ ಸರ್. ಅವ್ ಬಹುಶಃ ಜ್ಞಾಪಕ ನಂಗೆ ನಮ್ ಸ್ಟುಡಿಯೋಗ್ ಬಂದಿರೋ ಯಾವ್ದು ಹುಡುಗಿನ ಕೇಳಿದ್ದು ಅಂದ್ರೆ ಫೋಟೋಶೂಟ್ ಬಂದಿದ್ದಂತ ಯಾವ್ದು ಆರ್ಟಿಸ್ಟ್ ಅಥವಾ ಮಾಡೆಲ್ ಜ್ಞಾಪಕ ಇಲ್ಲ. ಆಮೇಲೆ ಏನ್ ಮಾಡಿದೆ, ಅವ್ರು ಯಾರನ್ನು ಕೇಳಿದ್ರೆ ಉಪೇಂದ್ರನೇ ಯಾರನ್ನು ವೇಣು ಕಲಿಸ್ದ ಅನ್ಸುತ್ತೆ, ಈತರ ಸಮಥಿಂಗ್ ಹ್ಯಾಪನ್. ಒಂದು ಹುಡುಗಿ ಫೋಟೋ ತೆಗೆದ್ವಿ ಅವಾಗ, ಏನಪ್ಪ ಅಂದ್ರೆ ಮುಖ ತೋರ್ಸಕ್ ಇಷ್ಟೇ, ಹಿಂಗೆ ಹಿಂಗೆ ಈತರ ಎಲ್ಲ ಸುಮಾರು ಫೋಟೋಗಳು ಹಿಂಗೆಲ್ಲ ತೆಗೆದ್ವಿ. ಫಸ್ಟ್ ಆ್ಯಡ್ ಅದನ್ನ ಯೂಸ್ ಮಾಡ್ಕೊಂಡೆ ನಾವು ಮಾಡಿದ್ವಿ ಡಿಸೈನ್ ಯಾರು ರೆಡಿ ಮಾಡಿದ್ವಿ ಎಲ್ಲ ಕೂತು. ಇದು ನನ್ನ ಕಲಾ ಕೌಸ್ತುಭ ಪತ್ರಿಕೆಯಲ್ಲಿ ಓಂ ಚಿತ್ರದ ಪ್ರಥಮ ಆ್ಯಡ್ ಬಂದಿದ್ದು ನನ್ ಬುಕ್ಲಿ ಎಂದು ಒಂದು ಹೆಮ್ಮೆ ನೋಡಿ ಇಲ್ಲಿದೆ. ಸೂಪರ್ ಸರ್. ಶಿವಣ್ಣ ಚೈನ್ ಇಟ್ಕೊಂಡಿದ್ದಾರೆ, ಆ ಹುಡುಗಿ ನನ್ನ ಹೆಸರು ಮರ್ತೋಯ್ತು ಪಾಪ ಅವ್ರದ್ದು, ಅವ್ರ ಮುಖ ಕಾಣಿಸ್ದಂಗೆ ದೇರ್ ಇಸ್ ಎ ಲವ್ ಸ್ಟೋರಿ ಆಲ್ಸೋ ಬಿಹೈಂಡ್ ದಿಸ್ ಅಂತ ಒಂದು ಮಾಡಿದ್ದದು. ಇದು ಒಂದು ಫೋಟೋಶೂಟ್ ಕತೆ. ಬಟ್ ಅವಾಗ ನೀವು ಕ್ಯಾಮ್ರಾ ಏನಾದ್ರು ಇದೇ ತರದ್ದು ಆ ತರದ್ದು ಏನಾದ್ರು ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ, ಯಾವ ಕ್ಯಾಮ್ರಾ ಯೂಸ್ ಮಾಡಿ, ಯಾವ ಕ್ಯಾಮ್ರಾದಲ್ಲಿ ಅಂತ? ಏನಂದ್ರೆ ಯಾವ ಕ್ಯಾಮ್ರಾ ಯೂಸ್ ಮಾಡಿದ್ರಿ? ಏನಾಯ್ತಂದ್ರೆ ನನಗೇನಾಯ್ತು ಕ್ಯಾಮ್ರಾ ಅಂದಾಗ ನನಗೇನಾಯ್ತು, ನನ್ನ ಹತ್ರ ತುಂಬಾ ದುಡ್ಡು ಇರಲ್ಲ. ಉಪೇಂದ್ರ ದುಡ್ಡು ಇಲ್ಲ ಅಂತ ಹೇಳಿ ನಾನು ದೊಡ್ಡ ಸಾಹುಕಾರ ಅಂತಲ್ಲ, ನಾನು ಅದೇ ಪರಿಸ್ಥಿತಿನೇ, ಹೆಚ್ಚು ಕಮ್ಮಿ ಸ್ವಲ್ಪ ಬೆಟರ್. ಮನೆ ಇತ್ತು, ತಂದೆ ತಾಯಿ ಜೊತೆ ಇದ್ದೆ, ಬಿಟ್ರೆ ಸ್ವಲ್ಪ ಬೆಟರ್ ಆಗಿದ್ದೆ. ಆವಾಗ ನನಗೆ ಕ್ಯಾಮ್ರಾಗಳೆಲ್ಲ ನಿಕಾನ್ ಸ್ವಲ್ಪ ಮಾಮಿಯ ಎಲ್ಲ ತಗೋಬೇಕು ಅಂತ ಆಸೆ, ಬಟ್ ಎಲ್ಲ ಸಾವಿರಾರು ಕೆಲವೆಲ್ಲ ಲಕ್ಷಕ್ಕೆ ಹೋಗುವಷ್ಟು ರೇಟ್. ನನ್ನ ಹತ್ರ ಇದ್ದಿದ್ದು 10,000 ರೂಪಾಯಿ ಪೆಂಟೆಕ್ಸ್ K1000 ಅಂತ ಕ್ಯಾಮ್ರಾ. ಅದಕ್ಕೆ ನಾರ್ಮಲ್ ಲೆನ್ಸ್ ಬೇರೆ, ಜೂಮ್ ಇಲ್ಲ. ಜೂಮ್ ತಗೋಬೇಕಾದ್ರೆ ಮತ್ತೆ 8,000 ಈ ತರ ಎಲ್ಲ ಖರ್ಚು, ನನ್ನ ಹತ್ರ ದುಡ್ಡು ಇಲ್ಲ. ಅವಾಗ ಒಂದು ನಾರ್ಮಲ್ ಕ್ಯಾಮ್ರಾ ಪೆಂಟೆಕ್ಸ್ ವಿತ್ ಒಂದು ನಾರ್ಮಲ್ ಲೆನ್ಸ್ ಇಟ್ಕೊಂಡು ಫೋಟೋ ಮಾಡಿದ್ದೆಲ್ಲ. ಅದೇನಾಗ್ತದ್ರು ಒಂದೇ ಒಂದು ಬೇಜಾರಂದ್ರೆ ಒಂದು ಕ್ಲೋಸ್ ಅಪ್ ತೆಗಿಬೋದು, ನಾನು ಹಿಂಗ್ ಹೋಗು, ಅದೊಂಥರ ಫೋಟೋ ತೆಗಿಯೋ ಇರಿಟೇಟ್ ಆಗುತ್ತೆ ಆರ್ಟಿಸ್ಟ್ಗೆ. ಇದೇನೋ ಅದರಲ್ಲೇ ಅಣ್ಣವ್ರ ಫೋಟೋ ಇಂದ ಬಟ್ ಅಣ್ಣವರಿಂದ ಐಶ್ವರ್ಯದಿಂದ ಇಟ್ಟು ಎಲ್ಲರ ಫೋಟೋ ಅದರಲ್ಲೇ ತೆಗಿತ್ತು. ಬಟ್ ಓನ್ಲಿ ಪ್ರಾಬ್ಲಮ್ ಒಂದ್ ಸ್ವಲ್ಪ ಕ್ಲೋಸ್ ಏನಂತ ಮುಗ್ದ್ರೆ ಹಿಂಗ್ ಬಂದ್ರೆ ಹೆಂಗಿರುತ್ತೆ ನಿಮ್ಮ ಹತ್ರ ಕಾನ್ಶಿಯಸ್ ಆಗುತ್ತೆ. ಅದು ಅನ್ಫಾರ್ಚುನೇಟ್ಲಿ ಹ್ಯಾಡ್ ಟು ಫೇಸ್ ಆಲ್ ದೋಸ್ ಥಿಂಗ್ಸ್. ಆತರ ಪೆಂಟೆಕ್ಸ್ ಕೇತ ಮಾಡಿದ್ರು. ಬಟ್ ಏನಂದ್ರೆ ಒಂದು ನನ್ನ ಖುಷಿ ಕೊಟ್ಟಿದ್ರೆ, ಗೌರಿ ನನ್ನ ಫ್ರೆಂಡ್ ಕ್ಯಾಮ್ರಾಮನ್ ಗೌರಿ ಶಂಕರ್ ಅಂತ ಅವ್ರ ಫ್ರೆಂಡ್, ಅವ್ರು ಏನ್ ಮಾಡಿದ್ರು ಫೋಟೋ ಎಲ್ಲ ನೋಡಿದ್ರು, ಅವರು ಬಂದಿದ್ರು ನಮ್ಮ ಸ್ಟುಡಿಯೋ ಎಲ್ಲ ತೋರಿಸ್ ತೋರಿಸ್ ನೋಡೋಣ ನೋಡೋಣ ಅಂತ, ಯಾಕಂದ್ರೆ ಅವರೇ ಕ್ಯಾಮ್ರಾಮನ್ ಅಂತ ಫಿಕ್ಸ್ ಆಗಿತ್ತು ನೋಡೋಣ ಅಂತ. ಅದು ನೋಡಿ ಎಷ್ಟು ಖುಷಿ ಪಟ್ಟರು ಅಂದ್ರೆ, ಏ ಪ್ರವೀಣ್ ತುಂಬಾ ಚೆನ್ನಾಗಿದೆ ಲೈಟಿಂಗ್ ಎಲ್ಲ, ನಾನು ಓಮ್ ಪಿಕ್ಚರ್ ಇದನ್ನೇ ಫಾಲೋ ಮಾಡ್ತೀನಿ, ಇದನ್ನ ಇಟ್ಕೋತೀನಿ, ಈ ಕಾನ್ಸೆಪ್ಟ್ ಇಟ್ಕೋತೀನಿ, ನಾನು ಚೆನ್ನಾಗಿದೆ ಸರ್ ಥ್ಯಾಂಕ್ಸ್ ಅಂತ. ಯಾಕಂದ್ರೆ ಇಸ್ ಎ ಗ್ರೇಟ್ ಕ್ಯಾಮ್ರಾಮನ್, ಒಬ್ಬ ಫೋಟೋಗ್ರಾಫರ್ದು ಬಂದು ಏ ಚೆನ್ನಾಗಿದೆ ನಾನು ಇದನ್ನೇ ಸ್ವಲ್ಪ ಫಾಲೋ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಬಹಳ ಖುಷಿ. ನೋಡಿ ಆತರ ಓಪನ್ ಆಗಿತ್ತು ಗೌರಿ, ದಟ್ ವಾಸ್ ಎ ಬೋನಸ್ ಫಾರ್ ಮೀ. ಆಮೇಲೆ ಈ ಟೆಕ್ನಿಷಿಯನ್ಸ್ ಫೈನಲೈಸೇಷನ್ಸ್ ಎಲ್ಲ ಹೆಂಗಾಯ್ತು ಸರ್, ಆ ಪ್ರೋಸೆಸ್ ಎಲ್ಲ? ಅಂದ್ರೆ ಗೌರಿಶಂಕರ್ ಅವರೇ ಕ್ಯಾಮ್ರಾ ಮಾಡ್ಬೇಕು, ಹಂಸಲೇಖ ಅವರೇ ಮ್ಯೂಸಿಕ್, ಯಾಕಂದ್ರೆ ಹಿಂದಿನ ಉಷ್ ಎಲ್ಲ ನೋಡಿದ್ರೆ ಸಾಧು ಕೋಕಿಲ ಅವ್ರು ಆಲ್ರೆಡಿ ಮ್ಯೂಸಿಕ್ ಮಾಡಿ ಅದು ತುಂಬಾ ದೊಡ್ಡ ಹಿಟ್ ಆಗಿತ್ತು ಸಾಂಗ್ಸ್ ಎಲ್ಲಾ. ಸೊ ಇಲ್ಲಿ ಹಂಸಲೇಖ ಅವ್ರು ಬರ್ತಾರೆ, ಒಂದೊಂದು ಬೇರೆನೆ ಟೀಮ್ ಆಗುತ್ತೆ ಉಪೇಂದ್ರ ಅವ್ರ ಜೊತೆಗೆ. ಸೊ ಅದು ಎಲ್ಲ ಹೆಂಗೆ ವರ್ಕ್ ಆಯ್ತು ಸರ್ ಇದ್ರಲ್ಲಿ ಓಮ್ ಅಲ್ಲಿ? ಅದು ರಾಜ್ಕುಮಾರ್ ಬ್ಯಾನರ್ ಹೆಂಗಪ್ಪ ಅಂದ್ರೆ, ಕೇಳಿಸ್ತಾ ಇದ್ದಲ್ಲ ಹೇಳ್ತಿರೋದು ಕೇಳಿಸ್ತಾ ಇದ್ದಲ್ಲ? ಹಾ ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ. ರಾಜ್ಕುಮಾರ್ ಬ್ಯಾನರ್ ಏನಂದ್ರೆ ಅವರು ಒಂದು ಫ್ಯಾಮಿಲಿ ತರ ನಾರ್ಮಲಿ. ಈಗ ನೀವು ಸಾಧಾರಣವಾಗಿ ರಾಜ್ಕುಮಾರ್ ಸಿನಿಮಾಗಳು ಯಾವ್ದಾರ ನೋಡಿ, ತೂಗದೀಪ ಶ್ರೀನಿವಾಸ್ ಇದ್ದೇ ಇರ್ತಾರೆ, ವಜ್ರಮುನಿ ಇರ್ತಾರೆ, ನೀವು ಹೇಳಿದ ಸಿನಿಮಾ ನೋಡಿ, ಅವ್ರೊಂದು ಫ್ಯಾಮಿಲಿ ತರ ಒಂದಷ್ಟು ಜನಕ್ಕೆ ಕೆಲಸ ಸಿಗ್ಲಿ, ಇವ್ರನ್ನ ನಂಬ್ಕೊಂಡಿದವರು ಈ ತರ ಏನ್ ಮಾಡ್ತಾರೆ, ಒಂದಷ್ಟು ಜನಕ್ಕೆ ಅವರು ಕೆಲಸ ಸಿಗ್ಲಿ ಅಂತಲೇ ಮಾಡ್ತಾ ಇದ್ರು. ಹಂಗಂತ ಮಾತ್ರಕ್ಕೆ ನಿರ್ದೇಶಕರು ಸರ್ ಇವ್ರು ಬೇಡ ಸರ್ ನನ್ಗೆ ಅವರಿದ್ರೆ ಚೆನ್ನಾಗಿರುತ್ತೆ ಈ ಕ್ಯಾರೆಕ್ಟರ್ ಕೋಯಡ್ ಅಂತ ಅಡ್ಡಿ ಬರ ಫೋರ್ಸ್ ಮಾಡೋದು, ಆದ್ರೆ ಫೋರ್ಸ್ ಮಾಡ ಆದ್ರೆ ಸಜೆಸ್ಟ್ ಅಂತ ಮಾಡ್ತಾರೆ, ಅದು ಮಾಡ್ತಿದ್ರು. ಅಮ್ಮ ಹೇಳ್ತಾ ಇದ್ರು
ಏ ಪಾಪ ಅವ್ನ್ಗೆ ಹಾಕ್ರಿ ಪಾಪ ಅವ್ರ ಕಷ್ಟದಲ್ಲಿದ್ದಾರೆ, ಇವ್ರಿಗೆ ಹಾಕ್ರಿ ಪಾಪ ಅವ್ರು, ಅವ್ರು ಟ್ಯಾಲೆಂಟ್ ಇರೋರೆ, ಯಾರು ಟ್ಯಾಲೆಂಟ್ ಇದ್ದಿರೋರ್ನ ಹೆಂಗೋ ಒಂದು ಬೂಸ್ಟ್ ಮಾಡೋಣ ಅನ್ನೋ ವಿಷಯ ಅಲ್ಲ, ಬಟ್ ಸಜೆಸ್ಟ್ ಮಾಡೋದು, ಸಜೆಷನ್ ಇರೋದು ಅವ್ರದ್ದು. ಅದೇ ರೀತಿ ಗೌರಿ ಇದು ಯಾಕಾಯ್ತು, ಗೌರಿ ಶಂಕರ್ ಯಾಕೆ ಮಾಡೋದು ಅಂತ, ಬೇಸಿಕಲಿ ಗೌರಿ ಅವ್ರದ್ದು ಅವರು ರಾಜ್ಕುಮಾರ್ ಅವ್ರ ಯೂನಿಟ್ ಇತ್ತಲ್ಲ, ಗೌರ್ಮೆಂಟ್ ಯೂನಿಟ್ ಇತ್ತಲ್ಲ, ಅದಕ್ಕೆ ಅವರು ಬೇರೆ ಬೇರೆ ಲೆನ್ಸ್ಗಳು ಫಿಲ್ಟರ್ಸ್ ಎಲ್ಲ ತರಿಸಿದ್ರು, ಅವರೇ ಎಲ್ಲ ರೆಕಮೆಂಡ್ ಮಾಡಿ, ಅಮ್ಮ ಇದ್ರೆ ಎಲ್ಲ ಚೆನ್ನಾಗಿರುತ್ತೆ, ಸ್ವಲ್ಪ ಎಫೆಕ್ಟ್ಸ್ ಚೆನ್ನಾಗಿರುತ್ತೆ, ಈ ಲೆನ್ಸ್ ಚೆನ್ನಾಗಿದೆ, ಅಲ್ಲಿ ತುಂಬಾ ಐಟಮ್ಸ್ ತರಿಸಿದ್ರು. ಸೊ ಅವ್ರಿಗೇನಾಯ್ತು ಇದೆಲ್ಲ ಉಪಯೋಗಿಸಕ್ಕೆ, ಅವ್ರು ಹೊಸದು ಉಪಯೋಗಿಸಕ್ ಗೌರಿನೇ ಬೆಸ್ಟ್, ಇನ್ನು ಹೊಸಬರ್ಗಳ ಬದಲು ಆ ಮನುಷ್ಯ ಮಾಡಲು ಚೆನ್ನಾಗಿದೆ, ಎಷ್ಟೊಂದು ಮುತುವರ್ಜಿ ತಂದೆಲ್ಲ ತರಿಸಿದ್ದಾರೆ, ಲೆಟ್ ಇಮ್ ಡೂ ಅನ್ನೋದು ಇತ್ತು ಅವ್ರಿಗೆ. ಅದೇ ರಾಜ್ಕುಮಾರ್ ಫಿಲ್ಮ್ ವರ್ಗು ಮಾಡಿದ್ರು ಅಂತ ಕೂಡ ಗೌರಿ. ಸೊ ಅದರಿಂದ ಗೌರಿ ಶಂಕರ್ ಆಫ್ ಮಾಡಿದ್ರು. ಆಮೇಲೆ ಉಪೇಂದ್ರಗೆ ಏನ್ ತಕರಾರು ಇರಲಿಲ್ಲ, ಗೌರಿಶಂಕರ್ ಒಳ್ಳೆ ಕ್ಯಾಮ್ರಾ, ಈಗ ಯಾರಾದ್ರೂ ಹೊಸಬಂದ್ ಮಾಡೋದ್ರೆ ಸ್ವಲ್ಪ ಯೋಚನೆ ಮಾಡಬೇಕು, ವೆಲ್ ಎಕ್ಸ್ಪೀರಿಯನ್ಸ್ಡ್, ಬೇಕಾದಷ್ಟು ಕೆಲಸ ಮಾಡಿ, ಹಿಂದಿ ಫಿಲ್ಮ್ ಕೂಡ ಮಾಡ್ಕೊಂಡ್ಬಂದಿದ್ದವ್ರು ಅಷ್ಟೊತ್ತಾಗಿ, ಮಾಧುರಿ ದೀಕ್ಷಿತ್ ಅವ್ರಲ್ಲ. ಸೊ ಖುಷಿನೇ ಆಯ್ತು. ಹಂಸಲೇಖ ಅವರು ರಾಜ್ಕುಮಾರ್ ಇವರು ನಮ್ಮ ಉಪೇಂದ್ರನು ಬಹಳ ಹಳೆ ದೋಸ್ತಿಗಳೇ, ಬೇಕಾದಷ್ಟು ಏ ನಿನ್ಗೆ ನಡ್ತಾ ಬರ ಅಂತ ಹೇಳಿ ಹಂಸಲೇಖ ಏಳು ವರ್ಷ ಮಟ್ಟಿಗೆ ಸಲಿಗೆ ಇತ್ತಂತ. ಆಮೇಲೆ ಉಪೇಂದ್ರ ಏನಪ್ಪಾ ಅಂದ್ರೆ ಒಂದು ಮ್ಯೂಸಿಕ್ ಸೆನ್ಸ್ ತುಂಬಾ ಚೆನ್ನಾಗಿದೆ, ಟ್ಯೂನ್ ಚೆನ್ನಾಗಿದೆ, ಇದು ಈ ತರ ಇದ್ರೆ ಚೆನ್ನಾಗಿದೆ, ಇದ್ರ ಬಗ್ಗೆ ಡಿಸ್ಕಷನ್ ಆಯ್ತು. ಸಾಂಗ್ ರೆಕಾರ್ಡಿಂಗ್ ದಿವಸ ನನ್ನ ಹತ್ರ ಫೋಟೋಗಳಿದ್ದೆ ಕೆಲವು ಸಾಂಗ್ ರೆಕಾರ್ಡಿಂಗ್ ತಿಂಗ್, ಅಲ್ಲಿ ಒಬ್ಬರೇ ಒಬ್ಬರೇ ಒಂದು ಮೂಲೆಯಲ್ಲಿ ಕೂತಿದ್ದಾರೆ, ಅಲ್ಲಿ ಲಿರಿಕ್ಸ್ ಇಟ್ಕೊಂಡು ಅವ್ರಿಗೆ ಟ್ಯೂನ್ ಇದೆ ರೆಕಾರ್ಡಿಂಗ್, ಆ ಕೊನೆ ಮನೆಯವರು ಆ ಕೊನೆ ಗಳಿಗೆವರೆಗೂ ಅದು ನೋಡ್ತಾ ಇದ್ದಾರೆ, ಚೆನ್ನಾಗಿರ್ತಲ್ವ ಇದು ಯೋಕೆಲ್ಲ ಇದಕ್ಕೆ ಹೋಗುತ್ತೆ, ಇದೇ ತರ ಇರುತ್ತೆ ಮನೆ ಒಬ್ಬರೇ ಕೂತಿದ್ರೆ ನಾನು ಸೂರಿದ್ದು ಒಂದು ಫೋಟೋ ತೆಗೆದು ಮೊದಲು ಒಟ್ಟೇ ಕೂತ್ಕೊಂಡು ಇರೋ ಬರ್ತಿರೋ ಓದ್ಕೊಂಡು ಓದ್ಕೊಂಡು ಎಲ್ಲ ಕರೆಕ್ಷನ್ಸ್ ಎಲ್ಲ ಮಾಡೋದಕ್ಕೆ ಈಗ ಲಾಸ್ಟ್ ಮಿನಿಟ್ ಅದು. ಸೊ ಹಂಸಲೇಖ ಅವ್ರು ತುಂಬಾ ಚೆನ್ನಾಗಿ ಇದ್ದಿಲ್ಲ ಅದು ಇವರ ಐಡಿಯಾಗಳಿಗೆ ಮಾತುಗಳಿಗೆ. ಅದೇ ಹಂಸಲೇಖ ತೆಲುಗು ಸಿನಿಮಾ ಮಾಡಿದ್ರೆ ಒಂದು ಚೇಂಜ್ ಮಾಡುದು, ತೆಲುಗು ಸಿನಿಮಾಗೆ ಹೋಗೋ ಹೇಳುದು ಅಷ್ಟು ಅಬ್ಬರ್ಗಳಾಗುತ್ತೆ, ಅಬ್ಬರ್ಗಳಾಗಿ ಕೊನೆಗೆ ಒಂದು ಶಾಂತವಾದ ಹಾಡು ಬಂದಷ್ಟು ಇರುತ್ತೆ. ಇದ್ರಲ್ಲಿ ಇದು ಅಣ್ಣವ್ರು ಹಾಡಿದಲ್ಲ, ಓ ದಿನಕರ, ಅದು ಅದಲ್ಲ ದಿನಕರ ಇಳಿದು ಬಾ, ಈ ತರದಿದ್ದಲ್ಲ ಸ್ವಲ್ಪ ಗಲಾಟೆ ತರನೇ ಇತ್ತು, ಅಷ್ಟು ಗಲಾಟೆ ಶಾಂತವಾಗಿ ಮಾಡೋಣ ಅಂತ ಅದು ಸ್ವಲ್ಪ ಚೇಂಜ್ ಅದ್ಬಿಟ್ರೆ ಆಸ್ ಇಟ್ ಈಸ್ ಅಲ್ಲ ಅದೇ ಅದೇ ಟ್ರೆಂಡ್ ಅಲ್ಲಿ ಹೋಯ್ತು. ಓಕೆ, ಸೊ ಫಸ್ಟ್ ಡೇ ಆಫ್ ಶೂಟ್ ಆಫ್ ಓಮ್ ಸರ್, ಅದರ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಹೇಳಿ, ಅಂದ್ರೆ ಹೆಂಗಿತ್ತು ಫಸ್ಟ್ ಡೇ ಔಟ್ಡೋರ್ ಕಂಪ್ಲೀಟ್ ಶೂಟಿಂಗ್ ಅಥವಾ ಎಲ್ಲಿ ಮಾಡಿದ್ದು, ಯಾವ್ದು ಫಸ್ಟ್ ಶಾಟ್, ಅದೇನಾದ್ರೂ ನಿಮ್ಗೆ ನೆನಪಿದ್ಯಾ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್? ಎಕ್ಸಾಕ್ಟ್ ಹೇಳಕ್ಕಿಂತ ಅದು ಒಟ್ಟಲ್ಲಿ ಅವತ್ತು ಒಳ್ಳೆ ಹಬ್ಬದ ವಾತಾವರಣನೇ, ಯಾಕಂದ್ರೆ ಕೆಲವು ನೋಡಿ ಕೆಲವು ಸಿನಿಮಾಗಳು ಮಾಡುವಾಗಲೇ ಗೊತ್ತಾಗ್ಬಿಡುತ್ತೆ ಸೂಪರ್ ಹಿಟ್ ಆಗುತ್ತೆ, ಸೂಪರ್ ಹಿಟ್ ಆಗುತ್ತೆ ಅಂತ ಮಾಡೋದೇ ಗೊತ್ತಾಗುತ್ತೆ. ಅದರಲ್ಲಿ ಇದ್ರಲ್ಲಿ ಇನ್ನೊಂದು ಏನಿತ್ತು, ಈ ರೌಡಿಗಳು ಕೂಡ ರಿಯಲ್ ಲೈಫ್ ರೌಡೀಸ್ ಅವರು ಆ ವಿಷಯಗಳೆಲ್ಲ ಅವಾಗ್ಲೇ ಹೇಳ್ಬಿಟ್ಟಿದ್ರ, ಅಂದ್ರೆ ಈ ತರ ರಿಯಲ್ ರೌಡಿಗಳು ಇರತ್ತಾರೆ ಅನ್ನೋದು ಅದು ಪಬ್ಲಿಸಿಟಿಯಲ್ಲಿ ಬಂದ್ಬಿಟ್ಟಿತ್ತು. ಪಬ್ಲಿಸಿಟಿಲೇ ಅಂತಲ್ಲ, ಪ್ರೆಸ್ ಅಲ್ಲಿ ಎಲ್ಲ ವಿಷಯ ಗೊತ್ತಾಗಿತ್ತು. ಏನು ಗೊತ್ತಾಯ್ತು ಅಂದ್ರೆ ರವಿ ಬೆಳಗೆರೆ ಅವರು ಪಾಪಿಗಳ ಲೋಕದಲ್ಲಿ ಅಂತ ಕರ್ಮವೀರದಲ್ಲಿ ಬರಿತಾ ಇದ್ರು, ಪಾಪಿಗಳ ಲೋಕದಲ್ಲಿ ಅದನ್ನ ಉಪೇಂದ್ರ ಪ್ರತಿ ವಾರ ನಾನು ಓದ್ತಿದ್ದೆ, ಅವ್ರು ಓದ್ತಿದ್ದೆ, ಎಲ್ಲ ಕೂಡ ಓದ್ತಿದ್ದೆ. ಸೊ ರವಿ ಬೆಳಗೆರೆ ಅವ್ರು ಕಲ್ತು ಇವ್ರನ್ನೆಲ್ಲ ಇನ್ಫ್ಲೂಯನ್ಸ್ ಮಾಡಿ ಇವ್ರನ್ನೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ರವಿ ಬೆಳಗೆರೆ ಅವ್ರ ಜೊತೆ ಮಾತುಕತೆ ಆಯ್ತು. ಆಮೇಲೆ ರವಿ ಬೆಳಗೆರೆ ಒಪ್ಪಿಕೊಂಡು ಒಬ್ಬೊಬ್ಬರನ್ನ ಕರೆಸಿದ್ರು ಕೂಡ ಅವರು ಕರೆಸಿ ಪತ್ರಿಕೆ. ಸೊ ಇದು ಪತ್ರಿಕೆ ಗೊತ್ತಾಗದೆ ಇರುತ್ತೆ, ಒಂದು ನ್ಯೂಸ್ ಬಂದ್ರೆ ಎಲ್ಲರೂ ಕಟ್ ಆಗುತ್ತೆ. ರವಿ ಬೆಳಗೆರೆ ಇಸ್ ಹೆಲ್ಪಿಂಗ್ ಉಪೇಂದ್ರ ಅಂತೆಲ್ಲ ಅವಾಗೆಲ್ಲ ಮಾತಾಡ್ತಿದ್ರು, ಆಮೇಲೆ ಅವ್ರು ಅದಕ್ಕೆ ಪ್ರಯತ್ನ ಪಟ್ಟರು ಕೂಡ ರವಿ ಬೆಳಗೆರೆ. ಅವ್ರು ಸ್ವಲ್ಪ ಕೋಪ ಇತ್ತು, ನನ್ನ ಕ್ರೆಡಿಟ್ ಕಾರ್ಡ್ ನನ್ನ ಹೆಸರು ಒಂದು ಥ್ಯಾಂಕ್ಸ್ ಕೂಡ ಹಾಕಿಲ್ಲ ಅಂತ, ಇದು ಅವಾಗೆಲ್ಲ ಒಂದ್ ಸ್ವಲ್ಪ ಅದು ಇದಾಯ್ತು. ಬಟ್ ಸ್ಟಿಲ್ ಹೇಳೋದು ಪ್ರತಿಯೊಬ್ರು ಹೆಲ್ಪ್ ಮಾಡ್ತಾರೆ, ಅದನ್ನೇನು ಬಯಸಬಾರ್ದು ಅಂತ ಬಾಯಿ ಮಾತು ಹೇಳೋದು ಸ್ವಲ್ಪ, ಬಟ್ ಬಯಸ್ತಾರೆ ಒಂದ್ ಸ್ವಲ್ಪ ಮಟ್ಟಿಗೆ. ನಂದು ಏನಾದ್ರು ಒಂದು ಇಟ್ಸ್ ನಾಟ್ ಅಬೌಟ್ ಮನಿ, ದುಡ್ಡು ಅಂತಲ್ಲ, ಏನೋ ನಾನು ನಾನು ಇಷ್ಟು ಕೆಲಸ ಮಾಡಿದ್ರೆ ನನ್ಗೆ ಒಂದ್ ಥ್ಯಾಂಕ್ಸ್ ಹೇಳಪ್ಪ, ಒಂದ್ ಕೃತಜ್ಞತೆ ಹೇಳೋದೇನು ಅಂತ ಬಯಸ್ತಾರೆ. ಇದೊಂದು ನಾನು ಎಲ್ಲರಿಗೂ ಹೇಳೋದು, ಬೇರೆ ಒಂದು ಅಕ್ನಾಲೇಜ್ ಮಾಡಿ ಆದಷ್ಟು. ನಾನು ನನ್ನ ವಿಷಯಕ್ಕೆ ಬಂದ ಸಣ್ಣ ವಿಷಯ ಹೇಳ್ಬೋದು, ನನಗೆ ಉಪೇಂದ್ರ ಹೇಳಿದ್ರು ಏ ನಿನ್ ಒಂದ್ ಒಳ್ಳೆ ರೋಲ್ ಕೊಡ್ತೀನಿ ಕಡೆ, ನಾನು ಬಹಳ ಖುಷಿ ಟ್ರೆಂಡಿ ಸಿನಿಮಾದಲ್ಲಿ ನಾನು ಒಂದು ರೋಲ್ ಮಾಡ್ತೀನಿ ಅಂತ. ಕೊನೆಗೆ ಗೊತ್ತಿಲ್ಲ ಯಾರೋ ಒಳ್ಳೆ ಬೆಟರ್ ಆಕ್ಟರ್ ಸಿಗ್ತದೆ, ಬೇರೆಯವ್ರು ಮಾಡಿದ್ರು, ಬಟ್ ನಾನು ಅದನ್ನ ಕಳ್ಕೊಂಡೆ, ಮಿಸ್ ಮಾಡ್ಕೊಂಡೆ, ನನ್ಗೂ ಈಗಲೇ ಕೊಡ್ತೀನಿ ಅಂತ ಹೇಳಿ ನನ್ಗೇನು ಕೊಡ್ಲೇ ಇಲ್ವಲ್ಲ ಅನ್ಬಿಟ್ಟು ನಾನು ಕೇಳಕ್ ಅದನ್ನ ನಾನೇನು ಎಕ್ಸ್ಪೆಕ್ಟ್ ಮಾಡಿದಂಗ ಆಸೆ ಪಟ್ಟಂಗ ಒಂದು ಸೀರಿಯಲ್ಸ್ ಎಲ್ಲ ಮಾಡ್ತಾಯಿದ್ದೀನಿ. ಫಸ್ಟ್ ಡೇ ಶೂಟ್ ಬಗ್ಗೆ ಹೇಳಿ ಸರ್, ಅವಾಗ್ಲೇ ಅದೇ ಹೇಳ್ತಾ ಇದ್ರಿ. ಫಸ್ಟ್ ಡೇ ಶೂಟ್ ಅಲ್ಲಿ ನನಗ್ ಜ್ಞಾಪಕ ಇರೋಂಗೆ ಪ್ರೇಮ ಅವ್ರಿಗೆ ಹಿಂದಿಟ್ಕೊಂಡಿರೋ ಕೇಳೋದೆಲ್ಲ ಇತ್ತು, ರಫ್ ಆಗಿದೆ ಗಿಡ. ಎಲ್ಲಿ ಸರ್ ಅಂದ್ರೆ, ಯಾವ ಏರಿಯಾನ ಅಥವಾ ಸ್ಟುಡಿಯೋ ಅಲ್ಲ ಅದು? ಐ ಥಿಂಕ್ ಏರಿಯಾದಲ್ಲಿ ಮಾಡಲ್ಲ, ಮೂರ್ತಿಗಳೆಲ್ಲ ಏರಿಯಾದಲ್ಲಿ ಮಾಡೋದು ಕಷ್ಟ ಆಗುತ್ತೆ. ಕಂಠೀರವ ಸ್ಟುಡಿಯೋದಲ್ಲೇ ಮಾಡಿದ್ದು ಅನ್ಸುತ್ತೆ, ಯಾಕಂದ್ರೆ
ಈ ಜನಗಳನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ ಸ್ಟುಡಿಯೋ ಅಂದ್ರೆ ಬಾಗಿಲು ಇರುತ್ತೆ ಕ್ಲೋಸ್ ಇರುತ್ತೆ ಕ್ಲೋಸ್ ಹೊರಗೆ ಬಿಡೋದು ಆಮೇಲೆ ಮುಹೂರ್ತ ದಿವಸ ಶೂಟಿಂಗ್ ತುಂಬಾ ದೊಡ್ಡದಾಗಲ್ಲ ಇಟ್ಸ್ ಓನ್ಲಿ ಫ್ಯೂ ಶಾರ್ಟ್ಸ್ ಅವಾಗೆಲ್ಲ ಬೇರೆ ಬರೋದು ಅವ್ರಿಗೆ ಅವ್ರಿಗೆಲ್ಲ ಹಾರ ಹಾಕೋದು ಪ್ರೆಸ್ ಹತ್ರ ಮಾತಾಡೋದು ಈ ತರದ ಅಲ್ಲ ಅಂದ್ರೆ ನಾನ್ ಕೇಳಿದ್ದು ಮುಹೂರ್ತ ಎಲ್ಲ ಮುಹೂರ್ತ ಎಲ್ಲ ಆದ್ಮೇಲೆ ಸೊ ಒಂದು ಮುಹೂರ್ತ ಆದ್ಮೇಲೆ ಅಲ್ಲ ಅಂದ್ರೆ ನಾನ್ ಕೇಳಿದ್ದೀನೋ ಅದೇ ಸರ್ ಅಂದ್ರೆ ಮುಹೂರ್ತ ಮುಹೂರ್ತ ಓಕೆ ಮುಹೂರ್ತ ಆಯ್ತು ಮುಹೂರ್ತ ಆದ್ಮೇಲೆ ಒಂದ್ ಇವಾಗ ರೆಗ್ಯುಲರ್ ಒಂದ್ ಸ್ಕೆಡ್ಯೂಲ್ ಶೂಟಿಂಗ್ ಅಂತ ಏನ್ ಸ್ಟಾರ್ಟ್ ಆಗುತ್ತೆ ಆ ಮೊದಲನೇ ದಿನದ ಬಗ್ಗೆ ಕೇಳಿದ್ದು ಅಂದ್ರೆ ಅದು ಎಲ್ಲಿಂದ ಸ್ಟಾರ್ಟ್ ಆಯ್ತು ಅವತ್ ಏನ್ ತೆಗೆದ್ರು ಆತರದ ಏನಾದ್ರು ನೆನಪುಗಳಿದ್ಯಾ ಎಲ್ಲಿ ತೆಗೆದ್ರು ಅದ್ರಲ್ಲಿ ಪ್ರೇಮ್ ಅವ್ರ ನನಗೆ ಫೋಟೋ ಇದೆ ಐ ತಿಂಕ್ ದಟ್ ವಾಸ್ ದ ಫಸ್ಟ್ ಡೇಸ್ ಕೂದಲಿಗೆ ಇಟ್ಕೊಂಡು ಏ ಎಂತ ಮಾತಾಡ್ಬೇಕು ಶಿವಣ್ಣ ಅವ್ರ ಕೂದಲು ಇಟ್ಕೊಂಡು ಇವ್ರು ತೋರ್ಸಂದ್ರೆ ಕುಚ್ಚಳಿ ಸರ್ ಹಿಂಗ್ ಹೇಳ್ತಾರ ಉಪೇಂದ್ರ ಸರಿ ಇವರು ಶಿವಣ್ಣ ಅವ್ರೇ ಮಾಡ್ರು ಸ್ವಲ್ಪ ಹಿಂಗಿಟ್ಕೊಂಡು ಏ ಹಿಂಗಂದ್ರೆ ಶಿವಣ್ಣ ಚೆನ್ನಾಗಿ ಎಳಿದ್ರೆ ಕೂದಲು ಇಟ್ಕೊಂಡು ಅಂತ ಶಿವಣ್ಣಂಗೆ ಇವೆಲ್ಲ ಸ್ವಲ್ಪ ಹೊಸದು ಯಾರೋ ಹೆಂಗಸ್ ಕೂದಲು ಹಿಂಗ್ ಕತ್ಲಿತ್ತಂತೆಲ್ಲ ಅದನ್ನ ಅವ್ರು ಸ್ವಲ್ಪ ಸಾಫ್ಟ್ ಆಗಿ ಹೇಳ್ತಾರೆ ನೋಡ್ರಿ ಇಲ್ಲ ಶಿವಣ್ಣ ಪರವಾಗಿಲ್ಲ ಹೇಳಿದಿ ಒಂದ್ ಶಾರ್ಟ್ ತಾನೆ ಇಟ್ಕೊಂಡು ಕೇಳಿ ಹೇಳ ನೀನು ಅಂತ ನೀವಪ್ಪ ರಪ್ಪಾಗಿ ರಬ್ಬಾಗಿ ಕೇಳಿದ್ರು ಸರಿ ಹ್ಮ್ ಅಂತ ಇಟ್ಕೊಂಡು ಮಾಡಿದ್ರು ಅವ್ರು ಆಮೇಲೆ ಹೇಳ್ತಾರೆ ಏನೆಲ್ಲ ಕೂದಲ ಕಿತ್ತಾರ್ಸ್ಬಿಟ್ಟಾರೆ ಗೊತ್ತಿಲ್ಲ ಹೇಳ್ಬಿಟ್ಟು ಈ ತರ ಹೇಳ್ಬಿಟ್ಟದ್ದು ಬೇಮ ಇನ್ನಂತ ಇದ್ರೆ ಆಮೇಲೆ ಉಯ್ಯೋ ಅಂತ ಬಟ್ ದಟ್ ವಾಸ್ ನ್ಯಾಚುರಲ್ ಸ್ವಲ್ಪ ಅದು ಇರ್ಲಿ ಸರ್ ಪರವಾಗಿಲ್ಲ ಅಂತ ಹೇಳಿದ್ದು ಅದು ನನ್ನ ಚೆನ್ನಾಗಿ ಜ್ಞಾಪಕ ಆಯ್ತು ಶಿವಣ್ಣ ಸ್ವಲ್ಪ ಆತರ ಅಗ್ರೆಸಿವ್ ಆಗಿ ಸಿನಿಮಾದಲ್ಲಿ ಬೇರೆ ಬಟ್ ರಿಯಲ್ ಶೂಟಿಂಗ್ ಮಾಡುವಾಗ ಅಗ್ರೆಸಿವ್ ಆಗಿ ಇರ್ಬೇಕಲ್ಲ ಸ್ವಲ್ಪ ಅದ್ರಲ್ಲಿ ಫಸ್ಟ್ ನೋಡಿದ್ ನಾನು ಯಾಕಂದ್ರೆ ಬೇಸಿಕಲಿ ಸಾಫ್ಟ್ ಮನುಷ್ಯ ಶಿವಣ್ಣ ಇರೋದು ಇನ್ನೊಷ್ಟು ಮಟ್ಟಿಗೆ ಎಲ್ಲ ಮಾಡೋದಷ್ಟು ನೋಡೋದು ಸೊ ಓವರ್ ಆಲ್ ಶೂಟ್ ಎಕ್ಸ್ಪೀರಿಯನ್ಸ್ ಆಫ್ ಓಮ್ ಸರ್ ನೀವು ಇದ್ದಂಗೆ ಯಾಕಂದ್ರೆ ನೀವು ಆನ್ ದ ಶೂಟಿಂಗ್ ಅಲ್ಲೂ ಕೂಡ ಸ್ಟಿಲ್ಸ್ ಎಲ್ಲ ತಕೊಂಡ್ ಬರ್ತಾ ಇರ್ತೀರಾ ಆಬ್ವಿಯಸ್ಲಿ ಸ್ಟಿಲ್ ಫೋಟೋಗ್ರಾಫರ್ ಆದ್ಮೇಲೆ ಸೊ ಅದ್ರದ್ದು ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂದ್ರೆ ನೀವು ಬೇರೆ ಶೂಟಿಂಗ್ ಗಳು ನೋಡಿರ್ತೀರಾ ಅಥವಾ ಅದ್ರಲ್ಲೂ ಕೆಲ್ಸಗಳು ಮಾಡಿರ್ತೀರಾ ಅದಕ್ಕೆ ಮತ್ತೆ ಇದಕ್ ಕಂಪೇರ್ ಮಾಡಿದಾಗ ನಿಮ್ಗೆ ಹೆಂಗ್ ಅನ್ನಿಸ್ತಾ ಇತ್ತು ಅಂತ ಅಂದ್ರೆ ನಿಮ್ಗೆ ಅವಾಗ್ಲೇ ಗೊತ್ತಾಗ್ಬಿಟ್ಟಿರುತ್ತೆ ಯೂಶಲಿ ನಾವು ವಿ ಆರ್ ಡೂಯಿಂಗ್ ಸಮಥಿಂಗ್ ಎಲ್ಸ್ ಫ್ರಮ್ ವಾಟ್ ರೆಗ್ಯುಲರ್ ಪೀಪಲ್ ಆರ್ ಡೂಯಿಂಗ್ ಅನ್ನೋದಕ್ಕಿನ್ನ ನಮ್ಮ ಅಪ್ರೋಚ್ ಮತ್ತೆ ವೇ ಆಫ್ ಟೆಲ್ಲಿಂಗ್ ಎಲ್ಲ ಬೇರೆ ತರಾನೇ ಇದೆ ಇದು ಹೆಂಗ್ ಬರ್ತಿದೆ ಅನ್ನೋದು ನಿಮ್ಗೆ ಹೆಂಗ್ ಅನ್ನಿಸ್ತಾ ಇತ್ತು ಅಂತ ಓವರ್ ಆಲ್ ಎಲ್ಲ ಅವಾಗ ಹೋದ ಗಮನಿಸಿದ್ದಿಷ್ಟೇ ಇಲ್ಲಿ ಒಂದು ರಾನೆಸ್ ಇತ್ತು ಈಗ ಆಮೇಲೆ ತುಂಬಾ ಕಡೆ ನಾನು ಹೋಗಿಲ್ಲ ಬಟ್ ಹೋದ ಕಡೆ ನಾನು ಗಮನಿಸಿದ್ದೇನಂದ್ರೆ ಆ ರಾನೆಸ್ ಇತ್ತು ಆಮೇಲೆ ಒಂಥರ ಫಿಕ್ಸ್ ಎಲ್ಲರಿಗೂ ಇಷ್ಟ ಆಗಿದೆ ಕತೆ ವರದಪ್ಪ ಹೋಗಿ ವಾ ಅಂತಂದ್ರೆ ಇವ್ರು ಅಂದ್ರೆ ಗ್ಯಾರಂಟಿ ಹಿಟ್ ಅಂತ ನಮ್ಮ ತಲೆಯಲ್ಲಿ ಎಲ್ಲರ ತಲೆಯಲ್ಲಿ ಇತ್ತು ಇದು ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತ ಇತ್ತು ಆ ರಾನೆಸ್ ನನ್ಗೆ ಇಷ್ಟ ಆಯ್ತು ಆಮೇಲೆ ನನ್ಗೆ ಹಿಂಗ್ ಬೇಕು ಅಂದ್ರೆ ನನಗೆ ಕಾಯ್ತಿದ್ದ ಉಪೇಂದ್ರ ಇಲ್ಲ 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 ಇನ್ನೊಂದು ಸ್ವಲ್ಪ ಹಿಂಗ್ ಬರ್ಬೇಕು ಇನ್ನೊಂದು ಸ್ವಲ್ಪ ಹಂಗ್ ಬರೋದು ಈಗ ಬೇರೆ ಎಲ್ಲ ಆರ್ಟಿಸ್ಟ್ ಇರ್ತಾರಲ್ಲ ಅವ್ರು ಸಣ್ಣದಾಗಿ ಏನ್ ಮಾಡಿದ್ರು ಮ್ಯಾಕ್ಸಿಮಮ್ ರೌಡಿಗಳು ತುಂಬಾ ಹೇಳಕ್ ಆಗಲ್ಲ ಯಾಕಂದ್ರೆ ಅವರು ಪ್ರೊಫೆಷನಲ್ ಆರ್ಟಿಸ್ಟ್ ಅಲ್ಲ ಅವ್ರು ಹೆಂಗೆ ಹೇಳಿದ್ರು ಅದು ನ್ಯಾಚುರಲ್ ಅಂತ ತಗೊಂಡ್ಬಿಟ್ಟಿರೋದು ನೋಡಿ ಕಾಣ್ಬೋದು ನಿಮ್ಗೆ ಇವ್ರೇನೋ ಸ್ವಲ್ಪ ಇಲ್ಲ ನಾನು ಯಾಕೆ ಈ ತರ ಮಾಡ್ಬೇಕು ಅಂತ ಈ ತರ ಹೇಳಿದಂಗಿದ್ರು ಅದು ಓಕೆನೆ ದಟ್ ಈಸ್ ದೇರ್ ಸ್ಟೈಲ್ ಮಿಕ್ಕವರಿಗೆಲ್ಲ ತುಂಬಾನೇ ಹಿಂಗೆ ಬರ್ಬೇಕು ಹಂಗೆ ಬರ್ಬೇಕು ಅಂತ ಬಹಳ ಇತ್ತು ತುಂಬಾನೇ ಕಷ್ಟಪಡ್ತಾರೆ ಆಮೇಲೆ ಟೋಟಲಿ ಆ ರಾನೆಸ್ ಕಾಣ್ತಾ ಇತ್ತು ಹಸಿ ಹಸಿ ದೃಶ್ಯ ಅಂತಾರಲ್ಲ ಬೆಂಗಳೂರಿನ ಅಂದಿನ ಕಾಲದ ಹಸಿ ಹಸಿ ದೃಶ್ಯಗಳು ಅಲ್ಲಿ ಪುನರಾವರ್ತನೆ ಆಯ್ತು ಓಕೆ ಸರ್ ಇವಾಗ ಆಡಿಯೋ ಅನ್ನೋದು ಎಷ್ಟು ದೊಡ್ಡ ಹಿಟ್ಟು ಮತ್ತೆ ಅದೆಷ್ಟು ಮೇಜರ್ ಪ್ಲಸ್ ಕೂಡ ಆಯ್ತು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತಿಗೂ ನಾವು ಹಾಡುಗಳು ಕೇಳ್ತಾನೆ ಇದೀವಿ ಇವತ್ತು ಅದೇ ಎಂಜಾಯ್ಮೆಂಟೇ ಇದೆ ಇವತ್ತಿಗೂ ಆ ಸಾಂಗ್ಗಳು ಥಿಯೇಟರ್ ಅಲ್ಲಿ ಬಂದ್ರೆ ಅದೇ ವಿಸಿಲ್ಗಳೇ ಅದೇ ಕಿರ್ಚಾಟಗಳೇ ಇವತ್ತು ಸೊ ಆಡಿಯೋ ಕ್ರೇಜ್ ಬಗ್ಗೆ ಹೇಳಿ ಸರ್ ಆ ಓಮ್ದು ಯಾಕಂದ್ರೆ ನಮ್ಗೆ ನಾವು ಕೇಳಿರೋ ಮಟ್ಟಕ್ಕೆ 15-20 ಡೇಸ್ ದುಡ್ಡು ಕೊಟ್ಟು ಅಡ್ವಾನ್ಸ್ ಕೊಟ್ಟು ಜನ ಕಾಯ್ತಿದ್ದಂತ ಒಂದು ಆಡಿಯೋ ಯಾವಾಗ ನೆಕ್ಸ್ಟ್ ಕಾಪಿ ಯಾವಾಗ ಬರುತ್ತೆ ನಮಗ್ ಬೇಕು ಅಂತ ತಗೊಳ್ಳೋಂಥದ್ದು ಸೊ ಆ ಕ್ರೇಜ್ ಬಗ್ಗೆ ಸ್ವಲ್ಪ ಹೇಳಿ ಸರ್ ಆಡಿಯೋ ಕ್ರೇಜ್ ಅವಾಗ ಈಗಿನ ತರ ಎಲ್ಲ ನೆಟ್ಟಲ್ಲಿ ಕೂತ್ಕೊಂಡು ಕೇಳಕ್ ಆಗ್ತಿರ್ಲಿಲ್ಲ ಯಾವ್ದು ಹಾಡ್ಬೇಕು ಅಂದ್ರೆ ಇಲ್ಲ ಹೋಗಿ ಓಮ್ ಪಿಕ್ಚರ್ ಸಾಂಗ್ಸ್ ಅಂದ್ರೆ ಬರಲ್ಲ ಯಾವ ಟು ಬೈ ಎ ಕ್ಯಾಸೆಟ್ ಅವಾಗ ಕ್ಯಾಸೆಟ್ ಇತ್ತು ಸಿಡಿ ಕೂಡ ಅಲ್ಲ ಕ್ಯಾಸೆಟ್ ಗಳಿತ್ತು ಸಿಡಿ ಬಂತು ಅವೆಲ್ಲ ಬಟ್ ಕ್ಯಾಸೆಟ್ ಬೆಳಿದಾಗ ನನ್ಗೆ ವಿಷಯ ಗೊತ್ತಾಗ್ತಾ ಇದ್ದಿತ್ತು ಅವಾಗ 250 ಕ್ಯಾಸೆಟ್ ಅಂದ್ರೆ ಅರ್ಧ ಗಂಟೆಲಿ ಖಾಲಿ ಅಂತ ಜೊತೆಲಿ ಅಡ್ವಾನ್ಸ್ ಬುಕ್ ಮಾಡ್ಬಿಡೋರು ಅಂತ ನೆಕ್ಸ್ಟ್ ಟೈಮ್ ಬಂದಾಗ ಕೊಡಿ ಸರ್ ಅಂತ ಅವ್ರು ಸಪ್ಲೈ ಮಾಡಕ್ ಆಗದಿರೋ ಅಷ್ಟು ಕ್ಯಾಸೆಟ್ ಮಾಡಿದ್ದ ಕೆಲವು ರೇಡಿಯೋ ಬಂದು ಕೇಳ್ಬೇಕಿದ್ದಾರೆ ನಮ್ಗೆ ಬೇಕು ಅಂತ ಕೇಳ ಕ್ಯಾಸೆಟ್ ಒಂದೇ ಕೇಬಲ್ ಗಂಟೆ ಇಟ್ಕೊಂಡು ಕೂತ್ಕೊಂಡಿರೋ ಅಥವಾ ವಾಕ್ಮನ್ ಇಟ್ಕೊಂಡು ಕೂತಿರೋ ಸೊ ಈ ಸಣ್ಣ ಸಣ್ಣ ಊರಿಗೆ ಒಂದು 250 ಕ್ಯಾಸೆಟ್ ಕಳ್ಸಿದ್ರೆ ಆ ಸಣ್ಣ ಊರಿಗೆ ಸಾಕು ಅದೇ ಮೋರ್ ದನ್ ಎನಫ್ ಅಂತ ಕಳ್ಸಿರ್ತಾರೆ ಅವರು ಅದು ಅರ್ಧ ಗಂಟೆಲಿ ಫೋನ್ ಬರ್ತೇವೆ ಸರ್ ಇನ್ನೊಂದು 400 ಕಳ್ಸಿದ್ದಾರೆ
ಅಡ್ವಾನ್ಸ್ ಕೊಟ್ಬಿಡೋರು. ಈಗ ಎಸ್ ಎಲ್ ಭೈರಪ್ಪನವ್ರ ಬುಕ್ಗಳು ನೋಡಿ, ಅಡ್ವಾನ್ಸ್ ಕೊಟ್ಟು ಪಬ್ಲಿಕೇಶನ್ ಮುಂಚೆನೆ ಖಾಲಿ ಆಗುತ್ತೆ. ಆ ತರ ಇವ್ರ ಕ್ಯಾಸೆಟ್ಗಳಿಗೆ ತುಂಬಾನೇ ಡಿಮ್ಯಾಂಡ್ ಇತ್ತು, ಸಾವಿರ ಗಟ್ಟಲೆ ಎಲ್ಲ ಆರ್ಡರ್ಸ್. ಸಣ್ಣ ಊರಲ್ಲಿ ಚಿಕ್ಕ ಊರಲ್ಲಿ ಈ ತರ ಅಂದ್ರೆ ಲೆಕ್ಕ ಹಾಕಿ ಕರ್ನಾಟಕ ಯಾವ ರೀತಿ ಆಗಿತ್ತು. ಆಡಿಯೋ ರಿಲೀಸ್ ಎಲ್ಲ ಯಾವ ತರ ಪ್ಲಾನ್ ಮಾಡಿದ್ರು ಸರ್ ಉಪೇಂದ್ರ ಅವ್ರ? ಅಂದ್ರೆ ನಾರ್ಮಲ್ ಆಗಿ ಜಸ್ಟ್ ಒಂದು ಫಂಕ್ಷನ್ ಅಲ್ಲಿ ಇದ್ ಮಾಡಿದ ಅಥವಾ ಅದಕ್ಕೂ ಏನಾದ್ರೂ ಕ್ರಿಯೇಟಿವ್ ಆಗಿ ಏನಾದ್ರೂ ಮಾಡಿದ್ರ ಅವರು ಉಪೇಂದ್ರ ಅವರು? ಇಲ್ಲ, ನನಗೆ ಆಡಿಯೋ ರಿಲೀಸ್ ಏನೋ ದೊಡ್ಡದಾಗಿ ಮಾಡಿದ್ದೆ ಜ್ಞಾಪಕ ಇಲ್ಲ, ಅದ್ರ ಬಗ್ಗೆ ಏನೋ ಐಡಿಯಾ ಇಲ್ಲ. ಮೋಸ್ಟ್ಲಿ ಅದೇನು ಅಂತ ಇವಾಗಿನ ತರ ಇರ್ಲಿಲ್ಲ ಅವಾಗ. ಈಗ ಆಡಿಯೋ ರಿಲೀಸ್ ಅಂತ ದೊಡ್ಡ ಬ್ಯಾಶ್ ತರ ನಡೆದೋಗ್ಬಿಡುತ್ತೆ, ಎಲ್ಲ ಏನೋ ದೊಡ್ಡ ಪಾರ್ಟಿ ಈ ತರ ಎಲ್ಲ ಆಗ್ಬಿಡುತ್ತೆ, ಆತರ ಎಲ್ಲ ಇರ್ಲಿಲ್ಲ. ಆಮೇಲೆ ರಾಜ್ಕುಮಾರ್ ಬ್ಯಾನರ್ ಒಂದೇನ ತುಂಬಾ ಅದ್ದೂರಿ ಮಾಡಲ್ಲ ಈ ತರ ಅವ್ರ ಪ್ರೊಡಕ್ಷನ್ ಜನ ಹೇಳಿ ಅಂತ ಅವ್ರಿಗೆ ಯಾವಾಗ ಇದು ಇದ್ದಿತ್ತು. ನಾವ್ ಹೇಳ್ಕೊಳ್ಳೋದ್ರಿಂದ ಜನ ಹೇಳಿ ಅಂತ. ಸೊ ಏನಂದ್ರೆ ಬಹಳ ಸಿಂಪಲ್ ಆಗಿ ಸಿನಿಮಾ ರಿಲೀಸು ಸಿಂಪಲ್ ಅಡ್ವರ್ಟೈಸ್ಮೆಂಟ್ ಗೊತ್ತಾಗ್ತಿತ್ತು ಗೊತ್ತಿಲ್ಲ ಜನಕ್ಕೆ ಅವಾಗ. ಈ ತರ ಸೋಷಿಯಲ್ ಮೀಡಿಯಾ ಇಲ್ಲ, ಹೇ ನೆಕ್ಸ್ಟ್ ವೀಕ್ ರಿಲೀಸ್ ಅಂತ ಇದೆ ಅನೌನ್ಸ್ ಮಾಡಿರಲ್ಲ, ಹೇ ನಾಳೆ ಬೆಳಿಗ್ಗೆ 5 ಗಂಟೆಗೆ ಟಿಕೆಟ್ ಕೊಡ್ತಾರೆ ಅಂತ ಜನ ಹೋಗಿ ನುಗ್ಗದಾ ಇದ್ರು. ಇವತ್ತಿದೆಲ್ಲ ನೋಡಿದ್ರೆ ನಂಬಲ್ಲ ಜನ. ರಾಜ್ಕುಮಾರ್ ಸಿನಿಮಾ ಗುರುವಾರ ರಿಲೀಸ್ ಆದ್ರೆ ಶನಿವಾರನೋ ಸೋಮವಾರ ಟಿಕೆಟ್ ಕೊಡ್ತಾರೆ ಅಂತ ನ್ಯೂಸ್ ಹೆಂಗ್ ಸ್ಪ್ರೆಡ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೋಮವಾರ ಬೆಳಿಗ್ಗೆ 5 ಗಂಟೆಗೆ ಥಿಯೇಟರ್ ಹತ್ರ ಕೊಡ್ತಾರೆ ಅಂತ. ಅದ್ರ ಹಿಂದಿನ ದಿವಸ ರಾತ್ರಿ ನೀವು ಹೋದ್ರೆ ಕ್ಯೂ ಮಲಗಿರೋರು ಎಲ್ರು, ಯಾರು ಹೇಳಿದ್ರು ಇವ್ರಿಗೆಲ್ಲ ಎಲ್ಲಿಂದ ಬಂದ್ರು ಗೊತ್ತಿಲ್ಲ. ಕ್ಯೂ ನಲ್ಲಿ ಕಂಬಳಿ ಹಾಕೊಂಡು ಮಲ್ಗೋರು ಬೆಳಿಗ್ಗೆ 5 ಗಂಟೆಗೆ ಟಿಕೆಟ್ ತಗೊಳ್ಳೋದು. ಈ ಕ್ರೇಜ್ ಎಲ್ಲ ನೋಡ್ಬಿಟ್ಟಿದ್ದೀವಿ ನಾವು. ಆ ರೀತಿ ಎಲ್ಲ ತುಂಬಾ ಸಿಂಪಲ್ ಆಗಿ ಮಾಡಿದ್ರು ಕೂಡ ರೀಚೆಬಿಲಿಟಿ ತುಂಬಾ ಇತ್ತು ರಾಜ್ಕುಮಾರ್ ಬ್ಯಾನರ್. ಓಕೆ ಸರ್, ಇಲ್ಲಿ ಒಂದು ಕ್ವಶನ್ ಬರ್ತಾ ಇದೆ. ಕ್ಯಾಸೆಟ್ ಅಲ್ಲಿ ಅಮೃತವಂತೆ ಅಂತ ಒಂದು ಸಾಂಗ್ ಇದೆಯಂತೆ ಹೋಮ್ ಆಲ್ಬಮ್ ಅಲ್ಲಿ, ಬಟ್ ಅದು ಸಿನಿಮಾದಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಿದ್ಯಾ, ಅಥವಾ ಅದರದ್ದು ಬಂದು ಅದು ಶೂಟ್ ಆಗಿ ಮಾಡಿ ಅಥವಾ ಏನಾದ್ರು ಲೆಂತ್ ಗೆ ಅಂತ ಏನಾದ್ರು ಕಟ್ ಮಾಡಿದ್ದ ಆ ತರದ ಏನಾದ್ರು ಇದೆಯಾ ಐಡಿಯಾ ನಿಮ್ಗೆ, ಏನ ಗೊತ್ತಿದ್ಯಾ ಅದ್ರ ಬಗ್ಗೆ? ಕಟ್ ಮಾಡಿಲ್ಲ, ಅದು ಈ ಸಿನಿಮಾ ಲೆಂತ್ ಅನ್ಕೊಂಡಿದ್ದ ಜಾಸ್ತಿ ಆದರೆ ಸಾಂಗ್ಸ್ ನಾರ್ಮಲಿ ಲಾಸ್ಟ್ ರೆಕಾರ್ಡ್ ಮಾಡ್ತಾರೆ, ಶೂಟಿಂಗ್ ಮಾಡ್ತಾರೆ, ಶೂಟ್ ಮಾಡ್ತಾರೆ. ಒಂದು ಲೆಂತ್ ನೋಡಿದ ತಕ್ಷಣ ಇದು ಆಮೇಲೆ ಇದು ಬೇಕಿಲ್ಲ ಅಂತ ಅನ್ಸುತ್ತೆ. ಯಾವ್ದೋ ಒಂದು ಸೇಫ್ಟಿ, ಯಾಕಂದ್ರೆ ಮತ್ತೆ ಎಲ್ಲಾನು ಕರಿಯಕ್ ಆಗಲ್ವಲ್ಲ ಆಟಗಾರ. ಮೊದಲೇ ಒಂದು ಡೌಟ್ ಇರುತ್ತೆ ಅದು ಮಾಡ್ಬೇಕಾದ್ರೆ ಯಾವ್ದಕ್ಕೂ ಇರ್ಲಿ, ಯಾಕಂದ್ರೆ ಮತ್ತೆ ಸಿಂಗರ್ಸ್ ಕರ್ಬೇಕು ಮತ್ತೆ ಮ್ಯೂಸಿಷಿಯನ್ಸ್ ಕರ್ಬೇಕು, ಅದ್ರ ಬದಲು ಒಂದು ಸ್ಟ್ರೆಚ್ ತಗೊಂಡ್ಬಿಡ್ತಾರೆ. ಅದ್ರ ದೃಶ್ಯ ಒಂದು ಆಡಿದ್ರೆ ಒನ್ ಡೇ ಸಂಡೆ ನಿನ್ನ ಕಂಡೆನು ಅಂತ, ಅದು ಕೂಡ ಪಿಕ್ಚರೈಸ್ ಆಗಿಲ್ಲ. ಅದು ಕ್ಯಾಸೆಟ್ ಅಲ್ಲಿ ಕ್ಯಾಸೆಟ್ ಅಲ್ಲಿ ಈಗ ಈವನ್ ನಂಬರ್ ಗಳು ಪ್ರಿಫರ್ ಮಾಡೋರು, ಮೂರು ಹಾಡಿ ಕಡೆ ಇದ್ರೆ ಆ ಸೈಡ್ ಅದು ಮೂರು ಹಾಡು, ಐದ್ ಇದ್ರೆ ಇನ್ನೊಂದು ಹಾಡು ಎಕ್ಸ್ಟ್ರಾ, ಎಷ್ಟೋ ಜನ ಸುಮ್ಮನೆ ಮಾಡಿದ್ದಾರೆ. ಲೆಂತ್ ಓಕೆ. ಸೊ ಇವಾಗ ಶೂಟಿಂಗ್, ಸೊ ಈಗ ಓಕೆ ಸರ್, ಸೊ ಇವಾಗ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗುತ್ತೆ, ಕಂಪ್ಲೀಟ್ ಆದ್ಮೇಲೆ ಎಡಿಟಿಂಗ್ ಎಲ್ಲ ಮುಗ್ದು ಒಂದು ಫಸ್ಟ್ ಕಾಪಿ ಅಂತ ರೆಡಿ ಆಗುತ್ತೆ. ಸೊ ಅವಾಗ ನೀವೇನಾದ್ರು ನೋಡಿದ್ರ ಅಥವಾ ಅಣ್ಣವ್ರಿಗೆ ಏನಾದ್ರು ತೋರಿಸಿದಾಗ ಅವರ ಒಂದು ರಿಯಾಕ್ಷನ್ ಆ ತರದ ಏನಾದ್ರು ಗೊತ್ತಿದ್ಯಾ ಸರ್ ನಿಮ್ಗೆ? ಇಲ್ಲ, ಫಸ್ಟ್ ಕಾಪಿ ನೋಡಿದಾಗ ಗೊತ್ತಾಗ್ಲಿಲ್ಲ, ಅವಾಗ ನನ್ಗೆ ಗೊತ್ತಾಗಿಲ್ಲ, ಅವಾಗ ನನ್ ಗೊತ್ತಿಲ್ಲ, ನನಗೆ ಅದ್ ಬಗ್ಗೆ ಏನು ಹೇಳಿರ್ಲಿಲ್ಲ. ನಂಗೆ ಒಟ್ಟಲ್ಲಿ ಎಲ್ಲರಿಗೂ ಖುಷಿಯಾಗಿದೆ ಅನ್ನೋದು ವಿಷಯ ಅಂತ ಗೊತ್ತಾಯ್ತೇನೋ ನೆಕ್ಸ್ಟ್ ಮಾತಾಡುವಾಗ, ಎಲ್ಲರು ಖುಷಿಯಾಗಿದ್ದಾರೆ, ಎಲ್ಲರೂ ಹ್ಯಾಪಿ ಆಗಿದ್ದಾರೆ ಅಂತ ಆದಷ್ಟು ವಿಷಯ ಗೊತ್ತಾಯ್ತು. ನಾನು ಹೋಗಿದ್ದಿಲ್ಲ. ಓಕೆ, ಮತ್ತೆ ಇನ್ನೊಂದು ಈ ಕ್ಲೈಮ್ಯಾಕ್ಸ್ ಚೇಂಜ್ ಅನ್ನೋದ್ರ ಬಗ್ಗೆ ತುಂಬಾ ಜನ ಮಾತಾಡಿದ್ದಾರೆ ಸರ್. ಇದು ಅಂದ್ರೆ ಬೇರೆ ಇತ್ತು, ಬಟ್ ಆಮೇಲೆ ಏನೋ ಕತೆ ಡಿಸ್ಕಷನ್ ಎಲ್ಲ ಮಾಡುವಾಗ, ಸೊ ನಿಮ್ಗೆ ಅದು ಒರಿಜಿನಲ್ ಕ್ಲೈಮ್ಯಾಕ್ಸ್ ಏನ್ ಅನ್ನೋದು ಏನಾದ್ರು ಐಡಿಯಾ ಇತ್ತಾ? ಅಥವಾ ನಿಮ್ ಜೊತೆ ಉಪೇಂದ್ರ ಅವ್ರು ಡಿಸ್ಕಸ್ ಮಾಡುವಾಗ ಈ ತರ ಅನ್ಕೊಂಡಿದೀನಿ ಎಂಡಿಂಗ್ ಆ ತರದೇನಾದ್ರು ಹೇಳಿದ್ರ ನಿಮ್ ಹತ್ರ, ಅಥವಾ ಅದು ಹೆಂಗೆ? ಅದು ಸಿನಿಮಾ ಕತೆಲಿ ಒಂದ್ ಅನ್ಕೋತೀವಿ ತುಂಬಾ ಅದೇ ಇತ್ತು ಅದೇ ಇತ್ತು ಅಂತಲ್ಲ, ಚೇಂಜ್ ಆಗ್ತಾ ಇರ್ತದೆ. ಯಾಕಂದ್ರೆ ಎಂಡ್ ಇಂಪಾರ್ಟೆಂಟ್ ಆಗಿರುತ್ತೆ, ಹೋಗ್ಬೇಕಾದ್ರೆ ಮನುಷ್ಯನಿಗೆ ಮನಸ್ಸ ಮುಳಿಬೇಕು ಹೊರಗಡೆ ಹೋಗೋ ಮನುಷ್ಯ. ಅದಕ್ಕೆ ಏನ್ ಮಾಡ್ತೀವಿ, ಇದು ಅದು ಮಾಡ್ತಾರೆ ನೋಡಿ, ವರದಪ್ಪರ ಸಜೆಸ್ಟ್ ಮಾಡ್ತಾರೆ, ಅದಕ್ಕೇನು ವರ್ಕ್ ಮಾಡ್ತಾರೆ, ಇದೇನು ಕೇಳ್ತಾರೆ, ಯಾರೋ ರಾಗಣ ಏನೋ ಒಂದು ಮಾತು ಹೇಳ್ಬೋದು, ಎಲ್ಲವನ್ನೂ ನಾವು ಮನ್ಸಿಗೆ ತಗೋಬೇಕಾಗುತ್ತೆ. ಯಾಕೆ ಹಿಂಗ ಅನ್ನಿಸ್ತೇವೆ, ಏನಾದ್ರು ಏನೋ ಒಂದು ಮಾಡೋಣ ಅಂತ. ಈ ರೀತಿ ತುಂಬಾ ಚೇಂಜಸ್ ಆಗ್ತಾ ಹೋಗುತ್ತೆ. ಸಿನಿಮಾ ಫಸ್ಟ್ ಏನಾದ್ರು ಹೇಳಿದ್ ಕೇಳೋದಕ್ಕೂ ಕೊನೆಗೂ ಬಹಳ ವ್ಯತ್ಯಾಸ ಇರುತ್ತೆ. ಈಗ ಶಿವಣ್ಣ ಹೇಳಿದ ಕತೆ ಲೈನ್ ಅದೇ ಇರುತ್ತೆ, ಬಟ್ ಸೀನ್ ವೈಸ್ ನೋಡಿದಾಗ ಬಹಳಷ್ಟು ಬದಲಾವಣೆಗಳು ಆಗ್ತಾ ಹೋಗುತ್ತೆ, ಸಿನಿಮಾಗೆ ಒಂದು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಸರ್, ಇದು ಫಸ್ಟ್ ಡೇ ರಿಲೀಸ್ ಆದಾಗ ಇದರ ರಿಯಾಕ್ಷನ್ ಹೆಂಗಿತ್ತು ಸರ್? ಅಂದ್ರೆ ಕಂಪ್ಲೀಟ್ ಬಾಂಬ ಅಂದ್ರೆ ಬಂತಪ್ಪ ಪಿಕ್ಚರ್ ಅಂತ ಆ ತರ ಒಂದು ಕಂಪ್ಲೀಟ್ ರಿಯಾಕ್ಷನ್ ಇತ್ತಾ? ಅಥವಾ ಈ ಜನ್ಮದ ಜೋಡಿ ಎಲ್ಲ ಇದ್ದಂಗೆ ಒಂದು ಸಂಡೇ ಮೇಲೆ ಸ್ಯಾಟರ್ಡೆ ಮೇಲೆ ಆ ತರ ಪಿಕಪ್ ಆಯ್ತಾ? ಇದು ಒಟ್ಟಿಗೆ ಬಂದಿದ ತಕ್ಷಣ ಫುಲ್ ಧೂಳ್ ಅನ್ನೋ ತರ ಆ ತರ ಬ್ಲಾಸ್ಟ್? ಓಕೆ, ಯಾಕಂದ್ರೆ ನೋಡಿ ಒಂದು ರೌಡಿಗಳು ಬೇರೆ ಇದ್ರಲ್ಲ ಒಂದ್ ಕಡೆ, ಅವ್ರ ಕಡೆ ಒಂದಷ್ಟು ಪಬ್ಲಿಕ್ ಕಾಯ್ತಾ ಇದ್ರು ಯಾವಾಗ ಸಿನಿಮಾ ರಿಲೀಸ್ ಅಂದ್ರೆ, ಯಾಕಂದ್ರೆ ನ್ಯೂಸ್ ಸಿಕ್ಕಾಪಟ್ಟೆ ಬಂದ್ಬಿಟ್ಟಿದ್ರು ಬಗ್ಗೆ.
ಆಮೇಲೆ ಶಿವಣ್ಣ ಗೆಟಪ್ ನೋಡಿದ್ರೆ ಆ ಕಟೌಟ್ ನೋಡಿದ್ರೆ ಏನೇನು ಅನ್ನೋ ತರ ಅವಾಗ ತುಂಬಾ ಜನ ಬರೆದ್ರು ರಾಜ್ಕುಮಾರ್ ಬ್ಯಾನರ್ ಅಲ್ಲಿ ಇಂಥ ಒಂದು ಸಿನಿಮಾನ ಅಂತ ರೌಡಿಲ್ ಇಟ್ಕೊಂಡು ರೌಡಿಲ್ ಸಿನಿಮಾನ ಅಂತೆಲ್ಲ ಬರೆದ್ರು. ಇದೆಲ್ಲ ಅದು ಏನೇನೇ ಹೇಳಿದ್ರು ಕೂಡ ಇದೆಲ್ಲವೂ ಸಿನಿಮಾಗ ಒಂದು ಕ್ರೇಜ್ ಆಗಿ ಪರಿವರ್ತನೆ ಆಯ್ತು. ಹೌದಾ ಅಂತ ಹೇಳಲ್ಲ ನೋಡ್ಬೇಕು ಅಂತ ಆಗೋಯ್ತು ಅದ. ಆಮೇಲೆ ಅಲ್ಲಿ ನೋಡಿ ಅವ್ರ ಒಂದು ಸನ್ನಿವೇಶ ನಾನು ಗಮನಿಸಿದ್ದು ರೌಡಿಗಳಲ್ಲಿ ಎಲ್ಲ ರೌಡಿ ಮಾಡಿದ್ರೆ ಎಲ್ಲ ರೌಡಿ ಫ್ರೆಂಡ್ ಅಲ್ಲ 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 ಫ್ರೆಂಡ್ಗಳಲ್ಲ ಒಬ್ಬರು ಕಂಡ್ರೆ ಒಬ್ಬರಿಗೆ ಏನೋ ಒಂದು ಇರುತ್ತೆ ಎನ್ನೋ ಒಂದು ಗುಂಪು ವೈಷಮ್ಯ ಇರುತ್ತೆ ಅಲ್ಲೊಂದು ಗಲಾಟೆನೆ ಆಗ್ಬೇಕಿತ್ತು. ಒಂದು ಒಂದೇ ಒಂದು ಕಾರಣ ಒಬ್ಬ ಮಾತ ಒಬ್ಬ ರೌಡಿ ಹೇಳ್ತಾ ಇದ್ದಾರೆ ಯಾರ ಹೆಸರು ಬೇಡ ರೌಡಿ ರೌಡಿ ಎಷ್ಟು ಅಂತ ಹೇಳ್ತಾ ಇದ್ದಾರೆ. ಇದು ಅಣ್ಣವ್ರ ಬ್ಯಾನರ್ ಪಿಕ್ಚರ್ ಇಲ್ಲಿ ಯಾರು ಗಲಾಟೆ ಮಾಡೋ ಬೇಡ ಆ ಕಡೆ ಒಂದು ನೋಡ್ಕೊಂಡು ಅಂತಾರೆ ಅಂದ್ರೆ ಅಲ್ಲೇ ಗಲಾಟೆ ಗೊತ್ತರದ್ದು ಒಂದು ಪರಿಸ್ಥಿತಿ ಇತ್ತು ಅಂತೀವಿ ಅಂದ್ರೆ ಅಷ್ಟು ಜನ ನುಗ್ಬಿಟ್ಟಿದ್ರು ನುಗ್ಗ ಅವನಲ್ವಾ ಇವನಲ್ವಾ ಇವನ ಮುಂಚೆಲ್ವಾ ಹಿಂಗ್ ಮಾಡಿದ್ದು ಇದೊಂಥರ ಸರಿ ಮಾತುಗಳು ಬಂತು ಪದ್ಧತಿಗೆ ತಂಡ. ಇವಾಗ ಇದು ಬ್ಲಾಸ್ಟ್ ಅಂತ ಓಕೆ ಸೊ ಇದು ರಿಲೀಸ್ ಆದ್ಮೇಲೆ ಸೌತ್ ಇಂಡಿಯಾ ಇರ್ಬೋದು ಬಾಲಿವುಡ್ ಹಿಂದಿ ಫಿಲ್ಮ್ ಇಂಡಸ್ಟ್ರಿ ಇರ್ಬೋದು ತಮಿಳ್ ತೆಲುಗು ಅಲ್ಲಿಂದ ಯಾವ ತರ ಫೀಡ್ಬ್ಯಾಕ್ ಗಳು ಬರಕ್ ಸ್ಟಾರ್ಟ್ ಆಯ್ತು ಸರ್ ಈ ಸಿನಿಮಾದ ಬಗ್ಗೆ? ರೀಮೇಕ್ ಆಬ್ವಿಯಸ್ಲಿ ರೀಮೇಕ್ ಎಲ್ಲ ಮಾಡಿದ್ರು ತೆಲುಗು ಎಲ್ಲ ಆಯ್ತು ಹಿಂದಿಲೂ ಆಯ್ತು ಬಟ್ ಫೀಡ್ಬ್ಯಾಕ್ಸ್ ಮತ್ತೆ ದೊಡ್ಡ ದೊಡ್ಡ ಸ್ಟಾರ್ ಗಳಿಂದ ಎಲ್ಲ ಯಾವ ತರ ಒಂದು ರಿಯಾಕ್ಷನ್ಸ್ ಬರಕ್ ಸ್ಟಾರ್ಟ್ ಆಯ್ತು? ಆಬ್ವಿಯಸ್ಲಿ ಎಲ್ಲಾರು ನೋಡಿರ್ತಾರೆ ಇಲ್ಲೊಂದು ಫಿಲಮ್ ಬಂದಿದೆ ಈ ತರ ಬೇರೆ ತರ ಏನೋ ಮಾಡಿದಾರೆ ಹಂಗೆಲ್ಲ ಅನ್ನೋದು ಆಬ್ವಿಯಸ್ಲಿ ಇದ್ದೇ ಇರತ್ತೆ. ಸೊ ನಿಮಗ್ ಗೊತ್ತಿದ್ದಂಗೆ ಪ್ರಮುಖರಲ್ಲಿ ಯಾವ ತರ ಒಂದು ರಿಯಾಕ್ಷನ್ಸ್ ಬಂದಿತ್ತು ಅದು ನಿಮಗ್ ಗೊತ್ತಾಗದಾಗ ಹಿಂಗ ಅನ್ನಿಸ್ತು? ಅಲ್ಲ ನನ್ನ ಪ್ರಮುಖರ ಅನ್ನೋದಿಂದ ಎಲ್ಲರಿಗೂ ಇದೊಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂತ ಸತ್ಯ. ಅದೇನಾಯ್ತು ನಾಟ್ ಕನ್ನಡ ಮ್ಯಾಗಝೀನ್ಸ್ ಮಾತ್ರ ಅಲ್ಲ ಇದು ಇಂಗ್ಲಿಷ್ ಮ್ಯಾಗಝೀನ್ಸ್ ಹಿಂದಿ ಮ್ಯಾಗಝೀನ್ಸ್ ಅಲ್ಲೆಲ್ಲ ಇದ್ರ ವಿಷಯ ಬಂತು. ಒಂದು ಅವ್ರಿಗೆ ದೊಡ್ಡ ಕಾರಣ ಏನಪ್ಪಾ ಅಂದ್ರೆ ಮೊದಲನೇ ಸಲ ರಿಯಲ್ ರೌಡಿಗಳು ಆಕ್ಟ್ ಮಾಡ್ತಾರಂತೆ ಈ ಸಿನಿಮಾದಲ್ಲಿ ಅನ್ನೋದೊಂದು ದೊಡ್ಡ ವಿಷಯ ಆಯ್ತು ಅವಾಗ ಅವ್ರಿಗೆ ದೊಡ್ಡ ವಿಷಯ. ಆಮೇಲೆ ಕೆಲವೆಲ್ಲ ವ್ಯಂಗ್ಯ ಮಾಡ್ಬಾರ್ದು ರಿಯಲಿಸ್ಟಿಕ್ ರಿಯಲಿಸ್ಟಿಕ್ ಅಂತ ರಿಯಲ್ ರೌಡಿಗಳು ಕರ್ಕೊಂಡ್ಬಂದು ಇನ್ ರಿಯಲಿಸ್ಟ್ ಅಂತ ರಿಯಲ್ ಮರ್ಡರ್ ಮಾಡ್ಬಿಡ್ತಾರ ಈ ತರದೆಲ್ಲ ಸ್ವಲ್ಪ ಕುಚೋದ್ಯಗಳು ಎಲ್ಲ ಬಂತು. ಬಟ್ ವಾಟ್ ಎವರ್ ಇಟ್ ಈಸ್ ಇಡೀ ಇಂಡಿಯಾ ಲೆವೆಲ್ ಒಂದು ನ್ಯೂಸ್ ಆಯ್ತು ಈ ತರ ಸಿನಿಮಾ ಅಂತೆ ಸ್ಕ್ರೀನ್ ಅಲ್ಲಿ ಬಂತು ಇದ್ರ ಬಗ್ಗೆ ಫಿಲಮ್ ಫೇರ್ ಅಲ್ಲಿ ಬಂತು ಎಲ್ಲದ್ರಲ್ಲೂ ವಿಷಯ ಬಂತು. ಎಲ್ಲರೂ ಒಂದ್ಸಲ ಏನಿತ್ತು ಅಂತ ಕಂಡುಹಿಡಿದ್ರು ಅದಂತೂ 100%. ಮತ್ತೆ ಇನ್ನೇನಾದ್ರೂ ಒಂದು ಎಕ್ಸ್ಕ್ಲೂಸಿವ್ ಏನಾದ್ರೂ ಹೇಳ್ಕೊಳ್ಳೋ ತರದ್ ಏನಾದ್ರು ಇದೆಯಾ ಸರ್ ಓಮ್ ಬಗ್ಗೆ? ಅಂದ್ರೆ ಇದೆಲ್ಲೂ ಬಂದಿಲ್ಲ ಅಥವಾ ನಾನು ಎಲ್ಲೂ ಹೇಳ್ಕೊಂಡಿಲ್ಲ ಈಗೊಂದು ಚಾನ್ಸ್ ಸಿಕ್ಕಿದೆ ಹೇಳೋಣ ಆ ತರದ್ ಏನಾದ್ರೂ ಇದೆಯಾ ಸರ್ ನಿಮ್ ಕಡೆಯಿಂದ? ಆತರಲ್ಲ ಕೆಲವೆಲ್ಲ ಕೆಲವೆಲ್ಲ ಈ ಸೆನ್ಸಾರ್ ವಿಷಯಗಳೆಲ್ಲ ಅದ್ರ ಬಗ್ಗೆ ಎಲ್ಲ ಮಾತಾಡೋ ಅವಶ್ಯಕತೆನೂ ಇಲ್ಲ. ಆಮೇಲೆ ಹೇಳೋದೆಲ್ಲ ಹೇಳ್ಬಿಟ್ಟಿದೀನಿ ನಾನು ಓಮ್ ಬಗ್ಗೆ ಏನೇನು ಹೇಳ್ಬೋದು. ಅದು ಒಟ್ಟಾರೆಯಾಗಿ ಏನಪ್ಪಾ ಅಂದ್ರೆ ಶಿವಣ್ಣಂಗ್ ಒಂದು ಹೊಸ ಡೈಮೆನ್ಷನ್ ಕೊಟ್ಟು ಉಪೇಂದ್ರ ಅವರಿಗೆ ಒಂದು ಲ್ಯಾಡರ್ ಏನ್ ಹತ್ಬೇಕು ಏನು ಒಂದು ಹೊಸ ಚಾಪ್ಟರ್ ಓಪನ್ ಮಾಡಿದ್ರೆ ಅದ್ ಕೊಡ್ತು. ಎರಡು ಜೋಡಿ ಸೇರ್ಬಿಟ್ಟು ಇಬ್ರು ಟ್ಯಾಲೆಂಟ್ ಇರೋರು ಇಬ್ರು ಸೇರಿ ಒಂದು ಅತ್ಯುತ್ತ ಕನ್ನಡದಲ್ಲಿ ಮತ್ತಿನ್ನೊಂದು ಓಮ್ ಬರ್ಬೇಕಾದ್ರೆ ಕಾಯ್ಬೇಕು ಅಂದ್ರೆ ಆಗುತ್ತೆ ಇರೋ ಗೊತ್ತಿಲ್ಲ ನನ್ ಅಂದ್ರೆ ಅಂತ ಒಂದು ಎಕ್ಸ್ಟ್ರಾ ಇಂಥ ಒಂದು ಸಿನಿಮಾನ ಕನ್ನಡ ಕೊಟ್ಟಿರ್ತಾರೆ. ಆದ್ರಿಂದ ಇದೊಂದು ಕನ್ನಡದ ಒಂದು ಸಿನಿಮಾ ಇದು ಕೂಡ ಸಾಧ್ಯನಾ ರಾಜ್ಕುಮಾರ್ ಬ್ಯಾನರ್ ಇಂಥ ಸಿನಿಮಾನ ಅಂತ ನೋಡಿದವ್ರು ಕೂಡ ಖುಷಿ ಪಟ್ಟೋದು. ಇನ್ಸಿಡೆಂಟ್ ಹೇಳ್ಬಿಟ್ಟು ಯಾವ್ದೋ ಒಂದು ಹೇಳ್ದಿರೋದು ಹೇಳಿ ಅಂದ್ರಲ್ಲ ಒಂದೇ ಒಂದು ವಿಷಯ ಏನಾಯ್ತು ಅದರಲ್ಲಿ ಕೊನೆಯಲ್ಲಿ ಒಂದ್ ಮಾತು ಬರುತ್ತೆ ಸ್ವಲ್ಪ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾನ ಬರೋ ಅವಾಗ ಏನೋ ಅವ್ರ ತಾಯಿ ಬಗ್ಗೆ ಬಹಳ ಕೇಬಲ್ ಬಗ್ಗೆ ಮಾತಾಡ್ತಾರೆ. ಯಾರೋ ಶಿವಣ್ಣ ಕಾಲ ಇದೆಲ್ಲ ಆಗಿರುತ್ತಲ್ಲ ಅವಾಜ್ ಅಂದಾಗ ಪಾಪ ಇಲ್ಲಿ ಇವರೇ ನಮ್ಮಮ್ಮ ಅವರು ಹೂ ಕಟ್ತಾ ಇರ್ತಾರೆ ಇವಾಗ ಹೇಳು ಅಮ್ಮ ಅವ್ರ ಮುಖ ನೋಡಿ ಅವ್ನ ತಲೆ ತೆಗೆಸ್ಬಿಟ್ಟು ತಪ್ಪಾಯ್ತು ಅಂತ ಹೋಗ್ಬೋದು. ಇಲ್ಲಿ ಏನಾಯ್ತು ಇದು ಹೇಳೋದ್ ಸರಿನಾ ಅಂತ ಕೆಲವು ಅಂದ್ರೆ ಅಲ್ಲೇ ಎಡಿಟ್ ಮಾಡ್ತಿರ್ತಾರೆ ಎಡಿಟರು ಅವ್ರಿಗೆ ಏನಾದ್ರು ಒಂದ್ಸತಿ ಏನಿದು ಮೋಕ್ಷನ ಶಿವಣ್ಣ ಹಿಂಗ್ ಅಂದ್ಬಿಡದ ಅಂತೆಲ್ಲ ಬಂತು. ಇದನ್ನ ತೆಗೆದು ಬಿಡ್ಬೇಕು ಅಂತ ಇದು ಬೇಡ ಅಂತ ಸರಿ ಇದು ಶಿವಣ್ಣ ಇದು ಐ ಮೀನ್ ಇದು ಉಪೇಂದ್ರವರೆಗೂ ಬಂತು ಎಡಿಟರ್ ಯಾರೋ ಏನೋ ಮಾತಾಡಿದ್ರೆ ಹಾಗೆ ಅಮ್ಮ ಏನೋ ಅದೇನದು ಆತರ ಎಲ್ಲ ಇದೆ ಅದೆಲ್ಲ ಬೇಡಪ್ಪ ನಮ್ಗೆ ಅಂತ ಅವ್ರಿಗೆ ಅದ್ರ ಕಾಂಟೆಕ್ಸ್ಟ್ ಗೊತ್ತಿಲ್ಲ ಈ ತರ ಮಾತೆಲ್ಲ ಬೇಡ ಅಂತ ಅಮ್ಮ ಹೇಳಿದ್ರು ಅಂತ. ಕೊನೆಗೆ ಉಪೇಂದ್ರ ಹೋಗಿ ಆ ಸೀನನ್ನೆಲ್ಲ ಅಣ್ಣವ್ರಿಗೆ ತೋರಿಸಿ ಸರಿ ಈ ತರ ಅಂತಾನೆ ಈ ತರ ಅಂತಾರೆ ಇದೇನದು ಅಂತ ಅವ್ರಿಗೂ ಅಷ್ಟು ಈ ತರ ಮಾತೆಲ್ಲ ಬೇಕಾ ಅಂತ ಆ ಸೀನ್ ಎಲ್ಲ ತೋರಿಸಿದ್ಮೇಲೆ ಈ ತರ ಅಂತಾನೆ ಆಮೇಲೆ ಈ ತರ ತೋರಿಸ್ತಾರೆ ಚೆನ್ನಾಗಿದ್ದೀರಿ ನೀವು ಹೇಳಿದ ರೀತಿ ಚೆನ್ನಾಗಿದೆ ಏನೇ ಹೇಳಿರ್ಲಿ ಕೊನೆಗೆ ಆತ ಬಂದು ಆ ತಾಯಿನ ತೋರಿಸ್ತಾನಲ್ಲ ತಾಯಿ ಸರೆಂಡರ್ ಆಗ್ತಾನಲ್ಲ
ಇಲ್ಲ ತಪ್ಪಾಯ್ತು ಗುರು ಮುಗಿತು. ಇದೊಂದು ಇಲ್ದ್ರೆ ಕಟ್ಟಬೇಕಾಗಿತ್ತು ಇದೊಂದು. ಯಾರು ಹೊರಗಡೆ ಅವ್ರಿಗೆ ಗೊತ್ತಿಲ್ಲ ನೋಡಿ. ಇರ್ಲಿ ಸರ್, ತುಂಬಾ ಖುಷಿ ಆಯ್ತು ಮಾತಾಡಿ ನಿಮ್ ಜೊತೆ. ನಾನು ಅದೇ ಅನ್ಕೊಂಡೆ ಒಂದು 20-25 ಮಿನಿಟ್ಸ್ ಅಲ್ಲಿ ಮುಗಿಸ್ಬಿಡೋಣ ಅಂತ, ಬಟ್ ನೋಡಿ ಆಲ್ಮೋಸ್ಟ್ 1 hour ಆಗ್ತಾ ಬಂತು. ಮಾತಾಡ್ತಾರೆ ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತಾಡಿದ್ದು. ಬಂದಿದ್ದಕ್ಕೂ ತುಂಬಾ ಥ್ಯಾಂಕ್ಸ್ ಲೈವ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಮತ್ತೆ ಸಿಗ್ತಾರಣ ಇದೇ ತರ. ಖಂಡಿತ ಸರ್, ಖಂಡಿತ ಖಂಡಿತ. ಐವತ್ತು ವರ್ಷ ಆದ್ಮೇಲೆ ಕೂಡ ಇದೇ ತರ ಒಂದು ಪ್ರೋಗ್ರಾಮ್ ಮಾಡಿ ನಾನು ಖಂಡಿತ ಸರ್. ಸಂಜೆ ಏನಾದ್ರು ಶಿವಣ್ಣ ಉಪೇಂದ್ರ ಇಬ್ರು ಕೂಡ ತುಂಬಾ ದೊಡ್ಡ ಅಭಿನಂದನೆಗಳು. ನಂದು ಒಂದು ಅದ್ಭುತವಾದ ಅಪೂರ್ವ ಸಿನಿಮಾ ಕೊಟ್ಟಿದ್ರು ಇಬ್ರು ಸೇರಿ. ನಿಜವಾಗ್ಲು ನಾನು ಉಪೇಂದ್ರ ಅವರಿಗೆ ಇಲ್ಲಿ ಯಾವತ್ತಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಏನಕ್ಕಂದ್ರೆ ಅಪರ್ಚುನಿಟಿ ಸಿಗೋದು ತುಂಬಾ ಕಷ್ಟ ಸರ್. ಅದನ್ನ ಸಿಕ್ಕಿದಾಗ ಈ ಲೆವೆಲ್ಗೆ ಒಂದು ಎಕ್ಸಿಕ್ಯೂಷನ್ ಮಾಡಿ ಇವತ್ತು ನಾವು ಮಾತಾಡ್ತಿದೀವಿ ಅಂದ್ರೆ ಅವ್ರಿಗೆ ನಿಜವಾಗ್ಲೂ ಆಕ್ಚುಲಿ ಹ್ಯಾಟ್ಸ್ ಆಫ್ ಹೇಳ್ಬೇಕು ಉಪೇಂದ್ರ ಅವ್ರಿಗೆ. ಯಾಕಂದ್ರೆ ಸಿಕ್ಕ ಅವಕಾಶನ ಉಪಯೋಗಿಸ್ಕೊಳ್ಳೋದು ತುಂಬಾ ಜನ ಮಾಡಲ್ಲ ಸರ್. ಅಂದ್ರೆ ಓಕೆ ಸ್ಟಾರ್ ಇದಾರೆ ಮಾಡ್ಬೋಣ ಬಿಡು ಅಂತ ಮಾಡ್ತಾರೆ, ಬಟ್ ಈ ನಿಜವಾಗ್ಲೂ ಮಾಡ್ಲೇಬೇಕು ನಾನು ಬೆಳಿಬೇಕು ಅನ್ನೋದೊಂದು ಹಸುವಿಂದ ಮಾಡೋದಿದೆಯಲ್ಲ ಅದು ಅದಕ್ಕೆ ಅಲ್ವಾ ನಾವೆಲ್ಲರೂ ಇಷ್ಟು ಫೈರ್ ಇದೆ ಇಷ್ಟು ಟ್ಯಾಲೆಂಟ್ ಇದೆ ಏನಾರ ಮಾಡಿ ಮುಂದ್ ಬರೋಕಂತ ನಮ್ಮೊಂದು ಹಠ ಇತ್ತು. ಎಲ್ಲ ಗುಂಪಲ್ಲಿಲ್ಲ, ಹರೀಶ್ ರೈ ಪ್ರಭಾಕರ್ ಕೋಟೆ ಪ್ರಭಾಕರ್ ಎಲ್ಲ ಜೊತೆಲಿ ಇದ್ವಿ. ಉಪೇಂದ್ರ ಹೋದಾಗ ಒಂದು ಸ್ಟ್ಯಾಂಡರ್ಡ್ ತುಂಬ ಬಂತು. ಹರೀಶ್ ರೈ ಅವನು ಜೆನ್ ಕಾರ್ ಇತ್ತು ಎಲ್ಲೋ, ಏ ನಾನು ತಗೊಂಡೋಗಿ ಹೋಗಿ ಅಂತ. ಪ್ರಭಾಕರ್ ಅವ್ರ ಅಣ್ಣನ್ ಕಾರ್ ಎಲ್ಲ ತಗೊಂಡ್ಬರೋ ಒಟ್ಟಲ್ಲಿ ಉಪೇಂದ್ರ ಸ್ಟ್ಯಾಂಡರ್ಡ್ ಆಗಿ ಕೊಡ್ಬೇಕು ಅಂತ ಎಲ್ರಿಗೂ ಆಸೆ ಇತ್ತು. ಎಲ್ಲರೂ ಮನಸಾರೆ ಇಲ್ಲ ಉಪೇಂದ್ರ ಬೆಳಿಬೇಕು ಅಂತ ಆಸೆ ಇದ್ರೆ ಎಲ್ರೂ ಒಂಥರ ಅವ್ರವ್ರ ಕೈಲಾದಷ್ಟು ಸಹಾಯ ಮಾಡಿದ್ದಾರೆ. ಆಚಾಯ್ತು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್ ಬಂದಿದ್ದಕ್ಕೆ ಲೈವ್ ತುಂಬಾ ಖುಷಿ ಆಯ್ತು. ಒಂದಷ್ಟು ಎಕ್ಸ್ಕ್ಲೂಸಿವ್ ವಿಷಯಗಳನ್ನೆಲ್ಲ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಸಂಜಯ್ ಶಿವಣ್ಣ ಅವ್ರು ನಮ್ ಪೇಜ್ ಅಲ್ಲಿ ಲೈವ್ ಬರ್ತಾರೆ, ನೀವು ಫ್ರೀ ಇದ್ದಾಗ ನೋಡಿ ಸರ್. 6:30 ನೋಡಿದ್ರೆ ನಾನ್ ಕಾಯ್ತಾ ಇದ್ದೆ ಉಪೇಂದ್ರದ್ದು ಶಿವಣ್ಣ ಇಬ್ಬರದ್ದು ನೋಡಕ್ ಕಾಯ್ತಾ ಇದ್ದೆ. ಆಮೇಲೆ ಶಿವಣ್ಣ ಅದು ಅದ್ರೆ ಅದು ಅವರಿಬ್ರು ಮಾತಾಡ್ತೀರ, ಬಟ್ ನಮ್ ಪೇಜ್ ಅಲ್ಲೂ ಕೂಡ ಶಿವಣ್ಣ ಲೈವ್ ಬರ್ತಿದ್ದಾರೆ, ವಿಚ್ ಇಸ್ ರಿಯಲಿ ಸ್ಪೆಷಲ್. ನಮ್ಗೆ ನಿಜವಾಗ್ಲೂ ತುಂಬಾ ದೊಡ್ಡ ಖುಷಿಯಾದ ವಿಚಾರ ಇದು. ನಮ್ಮ ಅಡ್ಡ ಶಿವಣ್ಣ ಇದಾರೆ ಅಂದ್ರೆ ಅದು ಇನ್ನೂ ದೊಡ್ಡ ವಿಷಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.